ದೋಸ್ತಿ ಸರ್ಕಾರ ಬರೋಬ್ಬರಿ 8 ತಿಂಗಳು ಕಳೀತದೆ, ಆದ್ರೆ ಈಗ ತಾಳ ಮೇಳ ತಪ್ಪು ಹೋಗಿದೆ, ಒಬ್ಬರಿಗೊಬ್ಬರು ಈಗ ವಾರ್ನ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಲೋಕಸಭಾ ಚುನಾವಣೆಗೆ ಮುನ್ನ ದೊಡ್ಡಗೌಡರ JDS ಮತ್ತೊಂದು ಕಡೆ ಕಾಂಗ್ರೆಸ್ ಮಧ್ಯೆ ಬಿರುಕು ಉಂಟಾಗುತ್ತಾ? ಸೊ ಒಬ್ಬರ ಮೇಲೊಬ್ಬರು ಮಾತಾಡಿದ ರೀತಿ ಇವತ್ತು ಒಂದ್ ಕಡೆ ದಿನೇಶ್ ಗುಂಡೂರಾವ್ ಮತ್ತೊಂದು ಕಡೆ HD ರೇವಣ್ಣನ ಮಾತುಗಳು, ರೇವಣ್ಣರ ಮಾತುಗಳು ಕೇಳಿಸ್ತಾರೆ ಬಹುತೇಕ. ಇದು ಹಳಸಿದ ಸಂಬಂಧ, ಹಳಸಿದ ಅನ್ನ ಅನ್ನೋ ರೀತಿ ಭಾಸ ಆಗ್ತದೆ. ಇದೇವತ್ತಿನ ಚರ್ಚೆ ಮುಸುಕಿನ ಗುದ್ದಾಟ. ಸಾಗಾದ್ರೆ ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ವಿಧಾನಸೌಧದಲ್ಲಿ ಅನಾಮಧೇಯ ವ್ಯಕ್ತಿಯ ಬಳಿ 14 ಲಕ್ಷ ರೂಪಾಯಿ ಸಿಕ್ಕಿದೆಯಂತೆ. ವಿಧಾನಸೌಧದಲ್ಲಿ ಪತ್ತೆ ಆಯಿತು 1 ಲಕ್ಷ ಹಣ. ಇದು ಯಾರಿಗೆ ಸೇರಿದ್ದು, ಯಾಕೆ ಹಣ ವಿಧಾನಸೌಧ ಇತ್ತು ಅನ್ನೋದು? ಮೋಹನ್ ಎಂಬಾತನ ಬ್ಯಾಗ್ನಲ್ಲಿ ಈ ಹಣ ಪತ್ತೆ ಆಗಿದೆ, 1 ಲಕ್ಷ ರೂಪಾಯಿ ಪತ್ತೆ ಆಗಿದೆ. 15 ಲಕ್ಷ ಹಣ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ, ಎಲ್ಲವೂ ನನ್ನದೇ ಅಂತ ಮೋಹನ್ ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮೋಹನ್ ಅನ್ನೋ ವ್ಯಕ್ತಿಯ ಬ್ಯಾಗ್ ಅಲ್ಲಿ 14-15 ಲಕ್ಷ ಹಣ ಪತ್ತೆ. ಮೋಹನ್ ಕಂಡು ಅನುಮಾನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರು. ಎಸ್ಕೇಪ್ ಆಗಲು ಪ್ರಯತ್ನಿಸಿದ ಮೋಹನ್ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಮೋಹನ್ ಯಾರು? ವಿಧಾನಸೌಧ ಪೊಲೀಸರ ವಶದಲ್ಲಿ ಈಗ ಆರೋಪಿ ಮತ್ತು ಹಣದ ಬ್ಯಾಗ್ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ 14 ಲಕ್ಷ ತಂದಿದ್ರು? ಸಚಿವ ಪುಟ್ರಂಗ್ ಶೆಟ್ಟಿ ಕೊಠಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಆಸಾಮಿ ಮೋಹನ್ ಎಂಬಾತನ ಬ್ಯಾಗ್ ಅಲ್ಲಿ ಇತ್ತು 1 ಲಕ್ಷ ಹಣ. 14-15 ಲಕ್ಷ ರೂಪಾಯಿ ಹಣ ಇರೋದು ಪತ್ತೆ ಆಯಿತು. ಆಗ ಆ ಪೊಲೀಸರು ಕೂಡ ಇದನ್ನ ಏನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಂಗೆ ಪೊಲೀಸರು ಕೂಡ ಅದನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಯಾವ ಉದ್ದೇಶಕ್ಕಾಗಿ ಹಣ ತಂದಿದ್ದಾರೆ ಅನ್ನೋದನ್ನು ಕೂಡ ತನಿಖೆ ನಡೀತಾ ಇದೆ, ವಿಚಾರಣೆ ಮಾಡ್ತಾ ಇದೆ. ಸೊ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಸಚಿವ ಪುಟ್ರಂಗ್ ಶೆಟ್ಟಿ ಕಚೇರಿಯಲ್ಲಿ ಮೋಹನ್ ಎಂಬಾತ ಕೆಲಸ ಮಾಡ್ತಾ ಇದ್ದ, ಅದು ಮೋಹನ್ ಅಲ್ಲಿದ್ದ ಅನ್ನುವಂಥದ್ದು. ಮೋಹನ್ ಎಂಬಾತನ ಬ್ಯಾಗಲಿತ್ತು ಈ ಹಣ. ಹಣದ ಮೂಲ ಹಾಗೂ ಯಾಕೆ ಈ ಹಣವನ್ನು ತಂದಿದ ಅನ್ನುವಂಥದ್ರು ಕೂಡ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಧಾನಸೌಧ ಪೊಲೀಸರು. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ನಮ್ಮ ರಾಜಕೀಯ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್ ಹೆಬ್ಬಾರ್, ಈಗಾಗಲೇ ವಿಧಾನಸೌಧದಲ್ಲಿ 14-15 ಲಕ್ಷ ಸಿಕ್ಕಿರ್ತಕ್ಕಂಥದ್ದು, ಹಾಗಿದ್ರೆ ಇಲ್ಲಿ ಯಾವ ಉದ್ದೇಶಕ್ಕೆ ಹಣ ತರಲಾಗಿತ್ತು, ಅಥವಾ ವರ್ಗಾವಣೆ ದಂಧೆನ, ಅಥವಾ ಯಾವ ವಿಚಾರಕ್ಕೆ ಈ ಹಣವನ್ನ ತಂದಿದ್ದ ಮೋಹನ್? ಮೋಹನ್ ಉದ್ದೇಶ ಏನು? ಮೋಹನ್ ಯಾರು? ಪೊಲೀಸರು ಆತನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಹಾಗಿದ್ರೆ ಇದರ ಮೂಲ ಪತ್ತೆ ಕಾರ್ಯಾಚರಣೆ ಶುರು ಆಗಿದೆಯಾ? ಖಂಡಿತವಾಗಿ ಲಕ್ಷ್ಮಣ್, ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುವಂತ ಪ್ರಕರಣ ಇದು. ಇಲ್ಲಿ ಅವರು ಆತ ಮಾತಾಡ್ತಾ ಇರುವಂತ ವಿಚಾರ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಅದು ತನ್ನದೇ ಹಣ ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಆದ್ರೆ ಆತ ಪುಟ್ರಂಗ್ ಶೆಟ್ಟಿ, ಸಚಿವ ಪುಟ್ರಂಗ್ ಶೆಟ್ಟಿ ಅವರ ಚೇಂಬರ್ ನಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಸಚಿವರ ಜೊತೆ ಓಡಾಡ್ಕೊಂಡಿದ್ದಾನೆ. ಆತನ ಜೊತೆಯಲ್ಲಿ ಇಷ್ಟೊಂದು ಹಣ ಅದು ವಿಧಾನಸೌಧದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಿನ ಸಮಯ ಆದ್ರೆ ಯಾವುದೋ ಬ್ಯಾಂಕ್ ನಿಂದ ತಂದಿದ್ದು ಅಂತ ಹೇಳ್ಬೋದು. ಆದ್ರೆ ಇಷ್ಟೊಂದು ಹಣವನ್ನ ಆತ ಇಲ್ಲಿ ವಿಧಾನಸೌಧದ ಕಚೇರಿ ಕೆಲಸಕ್ಕೆ ಬರುವಂತ ಸಂದರ್ಭದಲ್ಲಿ ಬೆಳಗಿನ ಸಂಜೆವರೆಗೆ ಇದ್ದಂತವನು ಯಾಕೆ ಇಟ್ಕೊಂಡಿದ್ದ ಅಂತ ಹೇಳಿ ಸಾಕಷ್ಟು ಜನರಲ್ಲಿ ಆರೋಪ ಮಾಡ್ತಾ ಇರೋದು. ಅದಕ್ಕೆ ಸಾಕ್ಷ್ಯಾಧಾರ ಇಲ್ಲದಿದ್ರು ಸಹಿತ ಆರೋಪ ಮಾಡ್ತಾ ಇದ್ರು, ಕೆಲವು ಗುತ್ತಿಗೆದಾರರಿಂದ ಎಲ್ಲ ಹಣವನ್ನ ಕಲೆಕ್ಟ್ ಮಾಡಿದ್ದು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರು. ಆದ್ರೆ ಯಾವುದು ಕೂಡ ಸ್ಪಷ್ಟವಾಗಿಲ್ಲ. ಪೊಲೀಸರು ಸಹಿತ ಇಲ್ಲಿ ಈ ಸಂದರ್ಭದಲ್ಲಿ ಅವರ ಪರವಾಗಿನೇ ಪರೋಕ್ಷವಾಗಿ ನಡ್ಕೊಳ್ಳುವಂತ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ರೆ, ಯಾರಾದ್ರೂ ದೂರು ಕೊಟ್ಟರೆ ಮಾತ್ರ ನಾವು ಬ್ಯಾಗ್ ಓಪನ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಬ್ಯಾಗ್ ಓಪನ್ ಮಾಡಕ್ ನಮಗೆ ಅಧಿಕಾರನೇ ಇಲ್ಲ ಅಂತ ಹೇಳ್ತಾ ಇದ್ರು. ವಿಧಾನಸೌಧದಲ್ಲಿ ಈ ರೀತಿಯಾಗಿ ಯಾವ್ದಾದ್ರು ಅನುಮಾನಾಸ್ಪದವಾಗಿ ಏನೋ ಬ್ಯಾಗ್ ನಲ್ಲಿ ಇದೆ, ಹಣ ಇದೆ ಅಥವಾ ಏನಿದೆ ಚೆಕ್ ಮಾಡಿ ಅಂತಂದಾಗ ಚೆಕ್ ಮಾಡ್ಲಿಕ್ಕೆ ಅವ್ರಿಗೆ ಪವರ್ ಇದೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬಹುದು ಸಾಕ್ಷ್ಯಾಧಾರಕ್ಕೆ ಬೇಕಾದ್ರೆ. ಆದ್ರೆ ಅದನ್ನು ಕೂಡ ಮಾಡ್ದೇನೆ, 14-15 ಲಕ್ಷ ರೂಪಾಯಿ ಅವರ ಬ್ಯಾಗ್ ನಲ್ಲಿ ಇದೆ, ಮೋಹನ್ ಎಂಬಾತನ ಬ್ಯಾಗ್ ನಲ್ಲಿ ಇದೆ ಅಂತಾಗ್ಲೂ ಸಹಿತ ಮಾಧ್ಯಮದವರೆಲ್ಲರೂ ಸೇರಿ ಆತನನ್ನ ಹಿಡಿದುಕೊಟ್ಟಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ತಂದು ಕೂರಿಸಿಕೊಂಡಿದ್ದಾರೆ. ಮೇಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡ್ತಾರೆ ಮತ್ತೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲು, ಯಾರಾದ್ರೂ ದೂರು ಕೊಟ್ಟರೆ ನಂತರ ಓಪನ್ ಮಾಡ್ತೀವಿ ಅಂತೇಳಿ ನಂತರ ವಿಚಾರಣೆ ಮಾಡ್ತೀವಿ ಅಂತೇಳಿ ಆತನನ್ನ ಸ್ಟೇಷನ್ ಅಲ್ಲಿ ಕೂರಿಸಿಕೊಂಡಿದ್ದಾರೆ. ಕಳೆದ ಒಂದು 1/4 ಗಂಟೆಯಿಂದ ಯಾವುದೇ ರೀತಿಯ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲ. ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. 14-15 ಲಕ್ಷ ರೂಪಾಯಿ ಇಲ್ಲಿ ಯಾಕೆ ಬಂತು, ಸಚಿವರ ಕೊಠಡಿಗೆ ಯಾಕೆ ಬಂತು, ವಿಧಾನಸೌಧದಲ್ಲಿ ಹಣಕಾಸು ಇಲಾಖೆ ಅಥವಾ ಇಲ್ಲಿ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಆ ತರ ಬರ್ಬೋದಿತ್ತು ಏನೋ, ಆದ್ರೂ ಇಷ್ಟೊಂದು ಹಣ ಯಾವ ಕಾರಣಕ್ಕೂ ವಿಧಾನಸೌಧಕ್ಕೆ ಬರೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಲಕ್ಷಿಗಾರಂಗಿಲ್ಲ. ಆದ್ರೆ ವಿಧಾನಸೌಧದಲ್ಲಿ ಈ ಹಣ ಒಬ್ಬ ವ್ಯಕ್ತಿಯ ಬ್ಯಾಗ್ ಅಲ್ಲಿ ಇದೆ ಅಂತಂದ್ರೆ ಅವ ಯಾವ್ದಾದ್ರೂ ಒಂದು ಉದ್ದೇಶಕ್ಕೆ ಅಥವಾ ಯಾವ್ದಾದ್ರು ಕಮಿಷನ್ ಇರ್ಬೋದು ಅಥವಾ ಯಾವ್ದಾದ್ರು ಗುತ್ತಿಗೆದಾರ ಹಣ ಇರ್ಬೋದು ಅಥವಾ ವ್ಯಕ್ತಿಗತ ಹಣ ಆದ್ರೆ 1 ಲಕ್ಷ ಹಣವನ್ನು ವಿಧಾನಸೌಧದಲ್ಲಿ ಯಾಕೆ ಇಟ್ಕೋಬೇಕು ಅಂತ. ಖಂಡಿತ, ಇದಕ್ಕೆ ಇಲ್ಲಿ ಆತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ. ತನಗೆ ತನ್ನದೇ ಸ್ವಂತ ಹಣ ಅಂತ ಆದ್ರೂ ಇಷ್ಟೊಂದು ಹಣ ತರಲಿಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಷ್ಟೊಂದು ಹಣ ತರಬೇಕಾಗಿತ್ತು ಅಂತೇಳಿ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವುದೆ ಇದು ಗುತ್ತಿಗೆದಾರರಿಂದ ಆತ ಸಂಗ್ರಹಿಸಿರುವಂತಹ ಹಣ, ಅದನ್ನ ಇನ್ಯಾರಿಗೂ ತಲುಪಿಸಬೇಕಾಗಿತ್ತು, ಇದ್ರ ಮೂಲಕ ಹೋಗ್ತಾ ಇತ್ತು ಅಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತದೆ. ಆದ್ರೆ ಸ್ಪಷ್ಟವಂತ ಚಿತ್ರಣ ಬರಬೇಕಂದ್ರೆ ಪೊಲೀಸರು ಆತನನ್ನ ಎನ್ಕ್ವೈರಿ ಮಾಡಬೇಕು, ಪೊಲೀಸರು ದೂರಿಗೆ ಕಾಯ್ತಾ ಇದ್ದಾರೆ. ಆತ ಸ್ವಂತ ಹಣ ಅಂತ ಆದ್ರೆ ಅದಕ್ಕೆ ಮೂಲವನ್ನು ಕೂಡ ಹೇಳಬೇಕಾಗತ್ತೆ, ಅದು ಯಾವ್ದನ್ನು ಕೂಡ ಹೇಳದೇನೆ ಸುಮ್ಮನೆ ಕುತ್ಕೊಂಡಿದ್ದಾರೆ. ಪೊಲೀಸರು ಕೇವಲ ಒಂದು ಕಾರಣ ಹೇಳ್ಕೊಂಡು ಕೈ ಕೊಟ್ಕೊಂಡು ಕುತ್ಕೊಂಡಿದ್ದಾರೆ, ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ DCP ಮೇಲಧಿಕಾರಿಗಳು ಕೂಡ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಬಂದಂತರದಲ್ಲಿ ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮಣ್. ಎಸ್, ಧನ್ಯವಾದ ಹೆಬ್ಬಾರ್. ಈಗಾಗಲೇ ನಮ್ಮ ಪ್ರತಿನಿಧಿ ಹೆಬ್ಬಾರ್ ಹೇಳ್ತಾ ಇದ್ರು, ವಿಧಾನಸೌಧದಲ್ಲಿ ಮೋಹನ್ ಎಂಬಾತ ಪುಟ್ರಂಗ್ ಶೆಟ್ಟಿ ಸಚಿವರ ಕೊಠಡಿಯಲ್ಲಿ ಅವರ ಕಚೇರಿಯಲ್ಲಿ ಟೈಪಿಸ್ಟ್ ಆಗಿದೆ ಅನ್ನೋದು. ಹಾಗಿದ್ರೆ 14-15 ಲಕ್ಷ ಅವರ ಬ್ಯಾಗ್ ಅಲ್ಲಿ ಇದೆ ಅನ್ನೋಂತ ಮಾಹಿತಿ, ಅದು ಈಗ ತನಿಖೆಯಿಂದ ಗೊತ್ತಾಗಬೇಕು. ಯಾವ ಉದ್ದೇಶಕ್ಕೆ ಹಣ ತಂದಿದ್ರು,
ಸೊ ಯಾರಿಗೆ ಕೊಡಕ್ ತಂದಿದ್ರು ಅಥವಾ ಯಾರಿಂದ ತೆಗೆದುಕೊಂಡಿದ್ರು ಅಥವಾ ಯಾವ ಉದ್ದೇಶ ಅನ್ನೋದು. ಯಾಕಂದ್ರೆ ಇದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಹಣ. ಹಾಗಿದ್ರೆ ಈಗ ಪೊಲೀಸರು ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಕ್ ಆದ್ರೂ ಸರಿಯಾದಂತ ದುಡ್ಡು ಮೂಲ ಏನು ಉದ್ದೇಶ ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಏನಾದ್ರೂ ಬೇರೆ ರೀತಿಯಾದಂತ ಅವ್ಯವಹಾರ ಮಾಡ್ಲಕ್ಕೂ ಅಥವಾ ಯಾರಿಗಾದ್ರಿಗೂ ದುಡ್ಡು ಕೊಡ್ಲಕ್ಕೂ ಅಥವಾ ವರ್ಗಾವಣೆನ ಮತ್ತೊಂದು ಕಾಂಟ್ರಾಕ್ಟ್ ಗಳಿಂದ ಕಮಿಷನ್ ತಗೊಳ್ಳುವಂತದ್ದ ಅದು ಯಾವ ಉದ್ದೇಶಕ್ಕೆ ಅನ್ನುವಂಥದ್ರ ಬಗ್ಗೆ ಗುಮಾನ ಇದೆ. ಅದನ್ನ ಪರಿಹರಿಸುವಂತ ಕೆಲಸ ಪೊಲೀಸರು ಮಾಡಬೇಕಾಗಿದೆ. ಇದು ವಿಧಾನಸೌಧದ ಮೂರನೇ ಮಾಡೆಲ್ ಸಿಕ್ಕಂತ ಒಂದು ಹಣ, ಅನಾಮಧೇಯ ಅನ್ನೋ ಹಣ ಅಂತ ಹೇಳ್ಬಹುದು. ಆದ್ರೆ ಆ ವ್ಯಕ್ತಿ ಯಾರಿದ್ದಾರೆ ಮೋಹನ್ ಅನ್ನೋದು, ಇದು ನನಗೆ ಸೇರಿದ ಹಣ ಅಂತ ಹೇಳ್ತಾ ಇದ್ರೆ, ಹಾಗಿದ್ರೆ ಒಬ್ಬ ಟೈಪಿಸ್ಟ್ ಹತ್ರ 14-15 lakh ಹಣ ಎಲ್ಲಿಂದ ಬರುತ್ತೆ? ಆತನ ಸಂಬಳ ಎಷ್ಟು? ಆತನಿಗೆ ಯಾರಾದ್ರೂ ಇಟ್ಕೊಳಕ್ ಕೇಳಿದ್ರ ಅಂತ? ಯಾರಾದ್ರೂ ದೊಡ್ಡ ವ್ಯಕ್ತಿ ಜಾಸ್ತಿ ಸಂಬಳ ಇರೋರೇನಾದ್ರೂ ದುಡ್ಡು ಇಟ್ಕೋ ಅಂತ ಹೇಳಿರ್ಬೋದಾ? ಅಥವಾ ಅದೇ ವಿಧಾನಸೌಧ ಏನಾದ್ರು ಅಂಗಡಿ ಅಲ್ಲ ಅದು? ಹಾಗಿದ್ರೆ ವಿಧಾನಸೌಧದಲ್ಲಿ ಇಷ್ಟು ಮೊತ್ತ ಸಿಗ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಿಂದ ಬಂದಿರತಕ್ಕಂಥದ್ದು? ಯಾರು ಕೊಟ್ಟಿದ್ರು? ಹಾಗಿದ್ರೆ ಮೋಹನ್ ಮನೆಯಿಂದ ಬರುವಾಗ 14 lakh ತಂದ್ರ ವಿಧಾನಸೌಧಕ್ಕೆ? ಅಥವಾ ನಾನು ಬರ್ತೀನಪ್ಪ ಒಂದು ಗಂಟೆ ಅಲ್ಲಿವರೆಗೂ ದುಡ್ಡು ಇಟ್ಕೋ ಅಂತ ಹೇಳಿದ್ರ? ಸೊ ಇವರೇ ಮೋಹನ್ ಈಗಾಗುತ್ತೋ ನೋಡ್ತಾರೆ. ಈತ ಮೋಹನ್ ಈಗಾಗಲೇ ವಿಧಾನಸೌಧದ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈತನ ಬ್ಯಾಗ್ನಲ್ಲಿ 14-15 lakh ರೂಪಾಯಿ ಇದೆ ಅನ್ನುವಂಥದ್ದು. ಹಾಗಿದ್ರೆ ಇವರಿಗೆ ಇಷ್ಟು ಹಣ ಎಲ್ಲಿಂದ ಬಂತು? ಯಾರು ಕೊಟ್ಟರು? ಯಾವ ಉದ್ದೇಶಕ್ಕೆ ತಂದಿದ್ದಾರೆ? ಸೊ ಅದರ ಹಿನ್ನೆಲೆ ಏನು? ಎಲ್ಲವೂ ಕೂಡ ಪೊಲೀಸರು ಅದನ್ನು ವಿಚಾರಣೆ ಮಾಡಿ ಪತ್ತೆ ಹಚ್ಚುವಂಥದ್ದು ಕೆಲಸ ಅವ್ರದ್ದು. ಆದರೆ ಈಗ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇಷ್ಟೊಂದು ಹಣ ಯಾಕೆ ವಿಧಾನಸೌಧದಲ್ಲಿ ಓಡಾಡ್ತಾ ಇತ್ತು? ಅದರಲ್ಲಿ ಒಬ್ಬ ಟೈಪಿಸ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ. ಆದರೆ ಟೈಪಿಸ್ಟ್ ಹತ್ರ 14 lakh ಹೇಗೆ ಬಂತು? ಸೊ ಇದರ ಈಗ ಜಾಡನ್ನು ಹಿಡಿದು ಹೊರಟ್ರೆ ಅದರ ಪತ್ತೆ ಕೂಡ ಆಗುತ್ತೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅಸಮಾಧಾನ, ಮುಸುಕಿನ ಗುದ್ದಾಟ ಈಗ ಬಯಲಿಗೆ ಬಿದ್ದಿದೆ. ಹಾಗಿದ್ರೆ ಏನದು ಮುಸುಕಿನ ಗುದ್ದಾಟ? ಬೀದಿಗೆ ಬಿದ್ದಿದೆ ಮೈತ್ರಿ ಪಕ್ಷಗಳ ಮುಸುಕಿನ ಗುದ್ದಾಟ. ಜೆಡಿಎಸ್ ಕಾಂಗ್ರೆಸ್ ಘಟಾನುಘಟಿ ನಾಯಕರೇ, ನೀನಾ ನಾನಾ ನಾನಾ ನೀನಾ ಅಂತೇಳಿ ಈಗ ಬೀದಿಯಲ್ಲಿ ಈಗ ಒಬ್ಬರ ಮೇಲೆ ಒಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ತಾಳ ತಪ್ತಾ ಇದೆ ಅನ್ನುವಂತ ಅನುಮಾನಕ್ಕೆ ಬಹಳ ದಟ್ಟವಾಗಿ ಕಾಡ್ತಾ ಇದೆ. ಇದು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದ ಈಗಿನ ಬೆಳವಣಿಗೆ. ಪರಸ್ಪರ ಎಚ್ಚರಿಕೆ ನೀಡುವ ಮಟ್ಟಕ್ಕೆ ಈಗ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳ ನಾಯಕರು ಬಂದಿದ್ದಾರೆ. ಸಚಿವ ರೇವಣ್ಣಗೆ ದಿನೇಶ್ ಗುಂಡೂರಾವ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ನಿಗಮ ಮಂಡಳಿ ವಿಚಾರದ ಕೈ ಹಾಕಬೇಡಿ, ತಲೆ ಕೆಡಿಸ್ಕೋಬೇಡಿ, ನಿಮ್ ಕೆಲಸ ನೀವು ಮಾಡಿ, ಸಲಹೆ ನೀಡ್ತಾನೆ, ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದೆ ದಿನೇಶ್ ಗುಂಡೂರಾವ್. ಸಾಕು ಈ ರೀತಿಯಾದಂತಹ ಹಸ್ತಕ್ಷೇಪ ನಿಲ್ಲಿಸಿ ನಿಮ್ ಕೆಲಸ ನೀವು ಮಾಡಿ, ನೀವು ಸಚಿವರಾಗಿದ್ರಿ. ನನಗೆ ಎಚ್ಚರಿಕೆ ಕೊಡಲಿಕ್ಕೆ ದಿನೇಶ್ ಗುಂಡೂರಾವ್ ಯಾರು? ಲೋಕಸಭಾ ಚುನಾವಣೆಗೆ ಮೊದಲೇ ದೋಸ್ತಿಗಳ ನಡುವಿನ ಅತೃಪ್ತಿ ಅಸಮಾಧಾನ ಬೈಲಿಗೆ ಬಂದಿದೆ, ಬೀದಿಗೆ ಬಂದಿದೆ. ಸಲಹೆ ಅನ್ನತ್ತಲೇ ಪರೋಕ್ಷ ಎಚ್ಚರಿಕೆ ಕೊಟ್ಟಿದ್ರೆ ಅದನ್ನು ನೇರವಾಗಿ ದಿನೇಶ್ ಗುಂಡೂರಾವ್ ಏನು ಎಚ್ಚರಿಕೆಯನ್ನ ರೇವಣ್ಣ ಕಟುವಾಗಿ ಟೀಕಿಸಿದರೆ. ನನಗೆ ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ನೀವ್ಯಾರು ನನಗೆ ವಾರ್ನ್ ಮಾಡಕ್ಕೆ? ಸೊ ಇದೆಲ್ಲ ಇಟ್ಕೋಬೇಡಿ, ನಾನು 5 ಬಾರಿ ಶಾಸಕರಾದವನು, ಹಿರಿಯ ಸಚಿವ ನಾನು ಅನ್ನುವಂತ ಎಚ್ಚರಿಕೆಯನ್ನ ಮತ್ತೆ ತಿರುಗೇಟನ್ನ ಎಚ್ಡಿ ರೇವಣ್ಣ ನೀಡಿದ್ದಾರೆ. ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಲಹೆ ರೂಪದಲ್ಲಿ ಎಚ್ಡಿ ರೇವಣ್ಣಗೆ ನೀಡಿದಂತ ಎಚ್ಚರಿಕೆ. ಮತ್ತೊಂದು ಕಡೆ ಅದಕ್ಕೆ ಈಗಷ್ಟೇ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ನೀಡಿದಂತ ಉತ್ತರ. ಸೊ ಇಬ್ರು ಕೂಡ ಈ ಮೈತ್ರಿ ಸರ್ಕಾರದ ಪ್ರಮುಖರು, ಒಬ್ರು ಕೆಪಿಸಿಸಿ ಅಧ್ಯಕ್ಷರು, ಒಬ್ರು ಜೆಡಿಎಸ್ನ ಹಿರಿಯ ನಾಯಕರು, ಸಚಿವರು ಇಬ್ರು ಮಾತಾಡಿದ್ದಾರೆ. ಇದು ಮುಸುಕಿನ ಗುದ್ದಾಟ ಅಂದ್ರೆ ಒಳಗಾಗುವಂಥದ್ದು, ಆದ್ರೆ ಈಗ ಬಹಿರಂಗ ಆಗ್ತಾ ಇದೆ. ನಾವು ಚರ್ಚೆ ಮಾಡ್ತೀವಿ, ಏನ್ ಮಾತಾಡಿದ್ರೆ ಇಬ್ರು ಕೇಳಿಸೋಣ. ಬಹಿರಂಗವಾಗಿ ಆ ರೀತಿ ಚರ್ಚೆ ಮಾಡಕ್ ಹೋಗ್ಬಾರ್ದು, ಅದೆಲ್ಲ ಒಳ್ಳೇದಲ್ಲ. ಅವರು ಕೂಡ ಆ ತರ ಮಾತಾಡಬಾರ್ದು, ಯಾಕಂತ ಹೇಳಿದ್ರೆ ಇವೆಲ್ಲ ಕೂಡ ಕೂತು ತೀರ್ಮಾನ ಆಗಿರ್ತಕ್ಕಂಥದ್ದು, ಅವರ ಪಕ್ಷದ ಮುಖಂಡಗಳ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾವ ಡಿಪಾರ್ಟ್ಮೆಂಟ್ ನಮಗೆ ಬರಬೇಕು, ಯಾವ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗ್ಬೇಕು ಅಂತ, ಯಾವ ಬೋರ್ಡ್ ನಮಗೆ ಬರಬೇಕು, ಯಾವ ಬೋರ್ಡ್ ಅವ್ರಿಗೆ ಹೋಗ್ಬೇಕು ಅಂತ. ಸೊ ಆ ಲೆವೆಲ್ ತೀರ್ಮಾನ ಆಗಿದೆ ಅಷ್ಟೇ ಅದು. ಆ ರೀತಿ ಮಾಡಕ್ ಹೋಗ್ಬಾರ್ದು ಅವರು. ನನ್ನ ಸಲಹೆ ಅವ್ರಿಗೆ, ದಯವಿಟ್ಟು ಈ ತರ ಬಹಿರಂಗವಾಗಿ ಎಡಗೆ ಕೊಡಕ್ ಹೋಗ್ಬೇಡಿ. ನೋಡಿ, ಅವೆಲ್ಲ ನಾವು ಬಹಿರಂಗವಾಗಿ ಚರ್ಚೆ ಮಾಡೋದು ಒಳ್ಳೇದಲ್ಲ. ಒಂದು ಸಮ್ಮಿಶ್ರ ಸರ್ಕಾರಲ್ಲಿ ಇದ್ದಾಗ ಇವೆಲ್ಲ ನಾವು ಕೂತ್ಕೊಂಡು ಮಾತುಕತೆ ಮಾಡ್ಬೇಕು. ಒಂದೊಂದು ಸಣ್ಣ ಪುಟ್ಟ ವಿಷಯಗಳು ಬರ್ತದೆ, ಅದನ್ನು ಕೂತು ಬಗೆಹರಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ ಇಲ್ಲ ಅಂತ ಅದು ಮಾಡಿಸ್ಕೊಡ್ತೀವಿ. ನಾನೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಹೌದು ಒಂದು ಸಣ್ಣ ಸಮಸ್ಯೆ ಇದೆ, ಬಗೆಹರಿಸ್ಕೊಳ್ತೀವಿ. ಈಗ ನಂದಿರ್ಲಪ್ಪ ದಿನೇಶ್ ಗುಂಡೂರಾವ್ ಅವ್ರಿಗೆ ಹೇಳೋದು, ಫಸ್ಟು ಅವರು ಕಾಂಗ್ರೆಸ್ ಕೊಟ್ಟಿದ ಶಾಸಕರನ್ನ ಹತ್ತೋಟಿ ಇಟ್ಕೊಳ್ಳೋಕೆ ಹೇಳಿ. ನನ್ನ ಏನು ಮಾಡೋಕ್ಕಾಯ್ತಿರಿ? ನಾನು ದೇವೇಗೌಡರು ಕುಮಾರ್ ನೇನು ಹೇಳೋದ್ರೆ ಹೇಳ್ತೀನಿ, ಕೂರೋದ್ರು ಕೂರ್ತೀವಿ. ನಮ್ಮದು ನಮ್ಮ ಯಾಕೆ ನಮ್ಮನ್ನೇನು ಹತೋಟಿ ಮಾಡಬೇಕಾದ ಅವಶ್ಯಕತೆ? ಅದರಿಂದ ನಮಗೇನು ಅವಶ್ಯಕತೆ ಇಲ್ಲ. ಅವ್ರ ಪಕ್ಷದ ಶಾಸಕರನ್ನ ಸರಿಯಾಗಿ ನೋಡ್ಕೊಂಡ್ರು ಸಾಕು ದಿನೇಶ್ ಗುಂಡೂರಾವ್ ಅವರು. ನಮ್ಮ ನೋಡ್ಕೊಳ್ಳೋದೇನು ಅವಶ್ಯಕತೆ ಬೇಡ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಕೇಳ್ಕೊಂಡು
ಪಾಲಿಸ್ಕೊಂಡು ಹೋಗೋದಕ್ಕೆ ನಾನು ಸದಾ ತಯಾರಿದ್ದೀನಿ ಅಷ್ಟೇ. ನನ್ನ ಇಲಾಖೆ ಕೊಟ್ಟರೆ ನನ್ನ ಕೈಲಿ ಏನಾಗುತ್ತೋ ನಿರ್ವಹಣೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ಅಷ್ಟೇ. ಕಳೆದ ಎರಡು ವಾರಗಳಿಂದ ಶುರುವಾಗಿದೆ JDS ಕಾಂಗ್ರೆಸ್ ನಡುವಿನ ಮುಸುಕಿನ ಗುದ್ದಾಟ. ಇದು ನಿನ್ನೆದಲ್ಲ, ಇವತ್ತಿಂದಲ್ಲ, ಇದು ಕಳೆದ ಎರಡು ವಾರಗಳಿಂದ. ಸಚಿವ ಸಂಪುಟ ಪುನರಚನೆ ವಿಸ್ತರಣೆ ನಿಗಮ ನೇಮಕದ ಮುನ್ನ ಎರಡು ದಿವಸದಿಂದ ಶುರು ಆಗಿರತಕ್ಕಂಥ ಗುದ್ದಾಟ. ಹಾಗಿದ್ರೆ ಇದು JDS ಕಾಂಗ್ರೆಸ್ ಬರೀ ಬಹಿರಂಗ ಹೇಳಿಕೆಗೆ ಸೀಮಿತ ಆಗಿದೆಯಾ, ಅಥವಾ ಒಬ್ಬರ ಮೇಲೊಬ್ಬರು ವಾರ್ನ್ ಮಾಡ್ತಾ ಇದಾರಾ, ಅಥವಾ ಒಬ್ಬರ ಮೇಲೊಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ಕೊಳ್ತಾ ಇದಾರಾ, ಅಥವಾ ಲೋಕಸಭೆವರೆಗೆ ಮಾತ್ರ ಹೀಗೆ ಕಿತ್ತಾಡ್ಕೊಂಡು ಹೋಗೋಣ, ನೋಡ್ಕೊಳ್ಳೋಣ, ಫಲಿತಾಂಶ ಬಂದ ಮೇಲೆ ಸರಿಯಾಗಿ ಬಂದರೆ ಉಳಿಯೋಣ, ಇಲ್ಲ ಅಂದರೆ ಪಾರಿ ಕತ್ ಕೊಟ್ಟು ಹೋಗ್ಬಿಡೋಣ, ಸೋಡಾ ಚೀಟಿ ಕೊಡು ಅನ್ನೋದು ಮಸ್ತಕ. ಒಂದಷ್ಟು ಅಂಶಗಳು ನೋಡ್ಕೊಂಬಿಡೋಣ. ಇದು ಕೇವಲ ಇದು ಹೇಳಿಕೆಗಷ್ಟೇ ಸೀಮಿತ ಆಗಿಲ್ಲ, ಇಬ್ಬರ ಮಧ್ಯೆ ಕೂಡ ಒಂದು ತಾಳಮೇಳ ತಪ್ಪು ಹೋಗಿದೆ. ಒಬ್ಬರು ಅಧಿಕೃತ ಸಮನ್ವಯ ಸಮಿತಿ ಅಧ್ಯಕ್ಷ, ಇನ್ನೊಬ್ಬರು ಅನಧಿಕೃತ ಸಮನ್ವಯ ಸಮಿತಿ ಅಧ್ಯಕ್ಷರು. ಲೋಕಸಭೆ ಸೀಟು ಹಂಚಿಕೆಯಲ್ಲಿ ಮೈತ್ರಿಗೆ ಈಗ ಧಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಸ್ವತಂತ್ರ ಆಡಳಿತ ನಡೆಸಲಿಕ್ಕೆ ಎಚ್ಡಿಕೆಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗು ದೇವೇಗೌಡರದು JDSದು. ಸಿದ್ದರಾಮಯ್ಯ ಹಿಡಿತಕ್ಕೆ JDS ಕೋಪಗೊಳ್ತಾ ಇದೆಯಾ? ಇದು ಎರಡು ವಾರಗಳಿಂದ ಬದಲಾವಣೆ ಆಗಿದೆ. ಲೋಕಸಭೆ ಎಲೆಕ್ಷನ್ ಆದಮೇಲೆ ಮೈತ್ರಿಗೆ ಖೋ ಅನ್ನುವಂಥದ್ದು, ಖೋಖೋನಲ್ಲಿ ಖೋ ಕೊಡ್ತಾರೆ. ಆ ಖೋ ಕೊಡಲಿಕ್ಕೆ JDS ರೆಡಿನ, ಕಾಂಗ್ರೆಸ್ ರೆಡಿ, ಗೊತ್ತಿಲ್ಲ ಯಾರು ಖೋ ಕೊಡ್ತಾರೆ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಮಹತ್ವದ ನಿರ್ಧಾರಗಳಲ್ಲಿ ಎಲ್ಲ ಒಂದು ಕಡೆ ತಾಳಮೇಳ ತಪ್ಪ. ಸ್ಟೀಲ್ ಬ್ರಿಡ್ಜ್ ವಿವಾದ ಮೈತ್ರಿ ಹೊಸ ಬಿಕ್ಕಟ್ಟು ತಂದಿಡುತ್ತಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳ್ತಾ ಇರತಕ್ಕಂಥ ಪ್ರಶ್ನೆ. ದೇವೇಗೌಡ ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟ ಕೇಳಿದರೆ ಈಗ, ಮೊದಲು ನಾವೆಲ್ಲ ಒಂದೇ ಅಂತ ಇದ್ರು, ಆದರೆ ಈಗ ಒಂದು ವಾರ ಎರಡು ವಾರದಿಂದ ಶುರುವಾಗಿದೆ. DCM ಪರಮೇಶ್ವರ್ ವಿಚಾರದಲ್ಲಿ ಶುರುವಾಯಿತಾ ಈ ದೋಸ್ತಿಗಳ ನಡುವಿನ ಕಲಹ? ಲೋಕಸಭೆ ಎಲೆಕ್ಷನ್ ಆದಮೇಲೆ ಮೈತ್ರಿಗೆ ಖೋ ಕೊಡ್ತಾರ? ಈಗ ಹೊರಗಡೆ ರಾಜಕೀಯ ವಲಯದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಮಹತ್ವ ನಿರ್ಧಾರಗಳನ್ನು ಮೈತ್ರಿ ಧರ್ಮ ಪಾಲನೆ ಆಗ್ತಾಯಿಲ್ಲ. ಒಬ್ಬರು ಒಂದು ದಿಕ್ಕಿನಲ್ಲಿ ಮಾತಾಡ್ತಾರೆ, ಇನ್ನೊಬ್ಬರು ಒಂದು ದಿಕ್ಕಿನಲ್ಲಿ ಮಾತಾಡ್ತಾರೆ. ಒಬ್ಬರು ಒಂದು ನಿಲುವನ್ನು ಪ್ರಕಟಿಸ್ತಾರೆ, ಇನ್ನೊಬ್ಬರು ಇನ್ನೊಂದು ನಿಲುವು ಪ್ರಕಟಿಸ್ತಾರೆ. ಹಾಗಾಗಿ ಇದು ಎಲ್ಲ ಒಂದು ಇಂಡೈರೆಕ್ಟ್ ಆಗಿ ಅನ್ಅಫಿಷಿಯಲ್ ಅಧ್ಯಕ್ಷರು ಸಮನ್ವಯ ಸಮಿತಿ ದೇವೇಗೌಡರು, ಅಫಿಷಿಯಲ್ ಅಧ್ಯಕ್ಷ ಸಿದ್ದರಾಮಯ್ಯ ನಡುವೆ ಈ ಮೈತ್ರಿ ಸರ್ಕಾರದ ಕಂಟ್ರೋಲ್ಗೆ ನಡೆದಿರತಕ್ಕಂಥ ಒಂದು ರೀತಿಯ ಫೈಟ್ ಅಂತಲೇ ಹೇಳಲಾಗ್ತದೆ. ಹಾಗಾದ್ರೆ ಮುಸುಕಿನ ಗುದ್ದಾಟ ಅಂದರೆ ಮನೆ ಒಳಗೆ ಆಗುವಂಥದ್ದು, ಅವ್ರ ಪಕ್ಷದ ವೇದಿಕೆಯಲ್ಲಿ ಹೊಡೆದಾಡ್ಕೊಳ್ಳುವಂಥದ್ದು, ಅಲ್ಲೇ ಜಗಳ ಮಾಡ್ಕೊಳ್ಳುವಂಥದ್ದು, ಅಲ್ಲೇ ಪರಿಹಾರ ಕಂಡುಕೊಳ್ಳುವಂಥದ್ದು. ಹಾಗಿದ್ರೆ ಈ ಬೀದಿಗೆ ಬಂದಿದೆ. ಇದು ಮುಸುಕಿನ ಗುದ್ದಾಟ ಅಲ್ಲ, ಬಯಲಿಗೆ ಬಂದಿದೆ. ಯಾಕಂದರೆ ಇದು ಮೊದಲಿಯವ್ರಿಗೆ ಹೇಳ್ತಿದ್ರು, ನಾವು BJP ಅಧಿಕಾರದಿಂದ ದೂರ ಇಡಲಿಕ್ಕೆ, ಕೋಮುವಾದಿ ಪಕ್ಷವನ್ನು ದೂರ ಇಡಲಿಕ್ಕೆ, ಲೋಕಸಭೆ ಎಲ್ಲ ಒಂದಾಗಿದೀವಿ ಅಂತ ಹೇಳ್ತಂಥದ್ರು. ಯಾಕೆ ಸಣ್ಣ ಸಣ್ಣ ವಿಚಾರಗಳಿಗೆ ವಾರ್ನ್ ಮಾಡೋ ಮಟ್ಟಕ್ಕೆ ಹೋದರು? ನಿಮ್ಗೆ ಭಾಳ ದೊಡ್ಡ ಗುರಿ ಇದ್ದಮೇಲೆ ಸಣ್ಣ ಸಣ್ಣ ವಿಚಾರಗಳು ಹೊಟ್ಟೆಗೆ ಹಾಕೋಬೇಕಲ್ವಾ? ಡಾಕ್ಟರ್ ರಾಮನಾಚಾರ್ BJP ವಕ್ತಾರ ನಮ್ಮ ಜೊತೆಗಿದ್ದಾರೆ, ಹಾಗೆಯೇ ಕಾಂಗ್ರೆಸ್ನ ವಕ್ತಾರರು ಅಂತ ಸೂರ್ಯ ಹೆಗಡೆ ಎದುರಾಗಿ, JDSನ ವಕ್ತಾರ ಅಂತ ಗುರುರಾಜ್ ಹುಣಸಿಮರದು ಧಾರವಾಡದಿಂದ ನೇರ ಸಂಪದ ಮೂವರು ಕೂಡ ಸ್ವಾಗತ. ನಾನು 60 ಸೆಕೆಂಡ್ ಸೂರ್ಯ ಹೆಗಡೆ ಅವರೇ, ಈಗ ತಾಳಮೇಳ ತಪ್ಪು ಹೋಗಿದೆ. ಇಲ್ಲಿವರೆಗೂ BJP ಮೇಲೆ ಬೈದಿದೆ, ಸರ್ಕಾರ ಸ್ಥಿತಿಗೊಳಿಸ್ತಾ ಇದೆ, ನಾವು ಕೂಡ ಅದೇ ಮಾಡ್ತಾ ಇದ್ವಿ. ಅವ್ರ ಡೆಡ್ಲೈನ್ಗಳು, ಇವ್ರ ನಾಯಕರ ಡೆಡ್ಲೈನ್, ನಮ್ದು ಹೆಡ್ಲೈನ್ಗಳು. ಆದರೆ ಈಗ ಹೆಡ್ಲೈನ್ ಆಗ್ತಾರೋದು ನೀವೇನೆ. ಈಗ ಇಬ್ಬರು ಮಾತುಗಳು ಕೇಳಿಸ್ಕೊಂಡಿದ್ರಿ, ಎಲ್ಲ ಒಂದು ಕಡೆ ನಿಮ್ಮ ಮಧ್ಯೆ ಈಗ ಸಂಬಂಧ ಅಳಿಸಿದೆ, ಅನ್ನ ಅಳಿಸಿದೆ. 60 ಸೆಕೆಂಡ್ ನೋಡಿ ಲಕ್ಷ್ಮಣರೆ, ಈ ಸರ್ಕಾರ ಉಳಿಯೋದೇ ಇಲ್ಲ. ಇವತ್ತು ಬಿದ್ದೋಯ್ತು, ನಾಳೆ ಬಿದ್ದೋಗಿದೆ, ಇನ್ನೇನು ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಹೇಳಿ ಹೂವ ಪೋಗಳನ್ನ ಸೃಷ್ಟಿ ಮಾಡ್ತಾ ಬಂದರು. ಈಗೇನು ಮಿಕ್ಕಿಲ್ಲ ಅದರಿಂದ ಈಗೇನಂತ ಹೊಸ ಸೃಷ್ಟಿ ಕಲ್ಪನೆ ಏನಂತಂದರೆ, ಇಲ್ಲ ಸರ್ಕಾರದ ಮಧ್ಯನೇ ಇನ್ನೊಂದು ಪ್ರಾಬ್ಲಮ್ ಇದೆ, ಇನ್ನೊಂದೇನೋ ಆಗ್ತಾಯಿದೆ, ಏನು ತೊಂದರೆ ಇಲ್ಲ, ಈ ಸಂಪುಟ ವಿಸ್ತರಣೆ ಆಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು, ಆಯಿತೋ ಇಲ್ವೋ? ನಿಗಮಂಡಳಿಗಳಿಗೆ ಆಗಲ್ಲ ಅಂತ ಹೇಳಿದ್ರು, ಆಯಿತೋ ಇಲ್ವೋ? ಇವತ್ತು ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, ಎಲ್ಲಿ ನಮಗೆ ರೈತ ಸಾಲ ಬಗ್ಗೆ ಮನ್ನದ ಬಗ್ಗೆ ಮಾತಾಡೋಕೆ ಹೇಳ್ತಾಯಿದ್ರು, ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ಮಾತಾಡೋಕೆ ಪರಿ ಇವ್ರಿಗೆ ಇದಿಲ್ಲ. ಆದರೆ ಹೌದು, ಎರಡು ಸಮ್ಮಿಶ್ರ ಸರ್ಕಾರ ನಡೀಬೇಕಾದ್ರೆ ಒಂದಷ್ಟು ವಿಚಾರಗಳು ಇದ್ದೇ ಇರ್ತವೆ. ಆದರೆ ಅದನ್ನು ಮಾತಾಡೋ ಅಂಥ ರೈಟ್ ಫೋರಮ್ ಅಥವಾ ರೈಟ್ ಒಂದು ವ್ಯವಸ್ಥೆ ಏನಂತಂದರೆ ಅದು ಸಮನ್ವಯ ಸಮಿತಿ. ಅಲ್ಲಿ ಕೂತೀವಿ, ಚರ್ಚೆ ಮಾಡ್ತೀವಿ, ಅದನ್ನು ಇತ್ಯರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ಮಾತಾಡಿದ್ದು ಯಾವ ವಿಚಾರದ ಬಗ್ಗೆ? ಖಾತೆ ಹಂಚಿಕೆ ಬಗ್ಗೆ ತಾನೆ. ಅದರಲ್ಲಿ ಅದು ಯಾವ ರೀತಿ ಗೊಂದಲ ಇಲ್ಲ, ಗೊಂದಲ ಸೃಷ್ಟಿ ಮಾಡೋ ಪ್ರಯತ್ನ ನಡೀತದೆ ಅಷ್ಟೇ. ಗುರುರಾಜ್ ಹುಣಸಿ ಮಾಡಿದ್ರೆ ಕಾಂಗ್ರೆಸ್ ಬಿಗ್ ಬ್ರದರ್ ಅಟಿಟ್ಯೂಡ್ ಕೈ ಬಿಡಬೇಕು, ಕಾಂಗ್ರೆಸ್ ಹೇಳಿದಕ್ಕೆಲ್ಲ ಸೈನ್ ಮಾಡಬಾರ್ದು, ಕಾಂಗ್ರೆಸ್ ಹೇಳಿದಕ್ಕೆಲ್ಲ ಗೋಣಲ್ಲಾಡಿಸಬಾರ್ದು ಅಂತ ನಿಮ್ಮ ನಾಯಕರು ಹೇಳ್ತಾ ಬಂದ್ರು ಕಳೆದ ಎರಡು ವಾರದಿಂದ. ದೇವೇಗೌಡರು ಹೇಳಿದ ಪ್ರಾದೇಶಿಕ ಪಕ್ಷಗಳನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತು, ನಮ್ಮನ್ನ ಸರಿಯಾಗಿ ನಡ್ಕೊಳ್ಳದೆ ಹೋದ್ರೆ ಅನ್ನೋಂಥ ಪ್ರಶ್ನೆ ಎತ್ತಾ ಇದ್ರೆ ಅದರ ಅರ್ಥ ಏನು? 60 ಸೆಕೆಂಡ್ ಇಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ರಾಷ್ಟ್ರೀಯ ಸಭೆಯಲ್ಲಿಯೂ ಸಹ ಹೇಳಿದ್ದಾರೆ, ಮೈತ್ರಿ ಸರ್ಕಾರ ಒಂದು ಕಷ್ಟದ ಸರ್ಕಾರ ಇದು. ಹಿಂದೆ 2004 ಮಾಡಿದ್ದೇವೆ, 2007 ಮಾಡಿದ್ದೇವೆ. ಈ ಸರ್ಕಾರದಲ್ಲಿ ಸಣ್ಣ ಪುಟ್ಟ ಘಟನೆಗಳಿಗೆ ಕಾರ್ಯಕರ್ತರಾಗಿರ್ಬೋದು, ನಾಯಕರಾದರೂ ಸಮಾಧಾನದಿಂದ ಹೋಗಬೇಕಾಗಿತ್ತು, ಅವಶ್ಯಕತೆ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ಇವತ್ತು 2-1
ಸಣ್ಣ ಪುಟ್ಟ ಯಾವುದೇ ಗಲಾಟೆಗಳು ಯಾವುದು ಸಹಜ ಇರೋಂಗಿಲ್ಲ ಅಂತ ನಾ ಹೇಳಲ್ಲ. ಆದರೆ ಅವು ಯಾವ ಚರ್ಚೆ ಮಟ್ಟಕ್ಕೇನು ಅಲ್ಲವು. ಈಗ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಸಲಹೆ ಹೇಳಿದ್ದಾರೆ ಅವರು, ಈಗ ನಮ್ದು ಹೀಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರೇವಣ್ಣ ಅವರು ಸ್ವಲ್ಪ ಮಾತಾಡೋವಾಗ ಏನೋ ರಫ್ ಅನಿಸ್ತೈತೆ, ಆದ್ರೆ ಹೃದಯ ಮಾತ್ರ ಅವ್ರದ್ದು ಒಕ್ಕಟ್ಟಾಗೇ ಇರಬೇಕು, ಒಂದಾಗಿರ್ಬೇಕು ಅನಿಸ್ತೈತೆ. ಆದರೆ ಯಾವುದೇ ರೀತಿಯಿಂದ 5 ವರ್ಷ ಈ ಸರ್ಕಾರಕ್ಕೆ ತೊಂದರೆ ಆಗೋದಿಲ್ಲ ಮತ್ತು ನಮ್ಗೆ ವಿಶ್ವಾಸ ಇದೆ. ಇವತ್ತು ಸಿದ್ದರಾಮಯ್ಯವರು ದೇವೇಗೌಡರು ಒಂದೇ ಇದ್ದಾರೆ. ಹಾಂ, ಯಾವ ಭಿನ್ನಾಭಿಪ್ರಾಯ ಇಲ್ಲ. ಈಗ ಸೂರಜ್ ಹೆಗಡೆ ಧರ್ಮಸಿಂಗ್ ಇವರು ಸರಿ ಹುಣಸಿಂಹರು ಸರಿಯಾಗಿದ್ದಾರೆ, ಇಬ್ಬರು ಒಂದೇ ಇದ್ದಾರೆ. ಪಾಪ ಅವ್ರು ಏನೋ ನಮ್ಮಲ್ಲಿ ಸಮಸ್ಯೆನೇ ಇಲ್ಲ, ಸಣ್ಣ ಪುಟ್ಟದ್ದು. ಈಗ ಸೊಸೆ ಬಂದಮೇಲೆ ಅತ್ತೆ ಮಾವ ನೋಡಮ್ಮ ಚೆನ್ನಾಗಿ ನಡಿ ಅಂತಂದ್ರೆ ಅರ್ಥ ಏನು ಅಂದರೆ ಅವ್ರ ಮೇಲೆ ಡೌಟ್ ಪಡ್ತಾ ಇದಾರೆ ಅಂತ. ಚೆನ್ನಾಗಿ ನಡಿಬೇಕನ್ನೋದು ಬೇರೆ, ಚೆನ್ನಾಗಿ ನಡಿಬೇಕಮ್ಮ ಹುಷಾರು ಇಲ್ಲಿ ಹಂಗಿಲ್ಲ ನಡೆಯಂಗಿಲ್ಲ ಹಳೆದೆಲ್ಲ ಬಿಡ್ಬೇಕು ಅನ್ನೋ ಥರ ಹೇಳಿದ್ರೆ ಏನಾಗುತ್ತೆ, ಮೆಸೇಜ್ ಏನು ಪಾಸ್ ಆಗುತ್ತೆ? 60 ಸೆಕೆಂಡ್. ಪಾರ್ಟಿಯಲ್ಲಿ ಇವತ್ತು ಇದು ಎಲ್ಲಿಂದ ಶುರುವಾಯಿತು ಅಂದರೆ ಅವು ಎರಡು ಪಾರ್ಟಿಗಳ ಮಧ್ಯೆ ಪರಮ್ ಅವ್ರ ಕಡೆಯಿಂದ ಗೃಹ ಮಂತ್ರಿ ಸ್ಥಾನವನ್ನು ಕಿತ್ಕೊಂಡ್ರು. ಕಿತ್ಕೊಂಡು ಬದ್ ದಿವಸನೇ ರೇವಣ್ಣ ಅವ್ರಿಗೆ ರೇವಣ್ಣ ಅವ್ರಿಗೆ ಎಂಥ ಅನುಕಂಪ ಹುಟ್ಟುಬಿಡ್ತು. ಒಳ್ಳೆ ಕೆಲಸ ಮಾಡಿ ದಲಿತರಿಗೆ ಅನ್ಯಾಯ ಆಯಿತು, ಪಾಪ ಅವ್ರು ಏನು ಮಾಡಿದ್ರು, ಚೆನ್ನಾಗೇ ನಡೆಸ್ತಾ ಇದ್ರು, ಅಯ್ಯೋ ಪಾಪ. ಅಥವಾ ನಾವೇನು ಹೇಳ್ತೇವೆ, ಪಾಪ ಪಾಂಡು ಅಂತಿದ್ವಲ್ಲ, ಹಾಗೆ ಪಾಪ ಪರಂ ಪಾಪ ಪರಂ ಅನ್ನೋದೊಂದು ಹೊಸ ಸ್ಲೋಗನನ್ನು ರೇವಣ್ಣ ಅವರು ಬಿಟ್ಟರು. ಇವತ್ತು ಸಿದ್ದರಾಮಯ್ಯನವರು ನೀವು ಏನೇ ಮಾಡೋಕ್ಕೆ ಹೋಗಿ ಅವ್ರದ್ದೊಂದು ಮ್ಯಾಲ್ ಚಾಟಿ ಇರುತ್ತೆ. ಈಗ ನಿಮ್ಮ ನಿಗಮ ಮಂಡಳಿಗಳನ್ನು ಇಷ್ಟು ಕೊಟ್ಟೇವೆ ನೀವು ಅನೌನ್ಸ್ ಮಾಡಿರಿ ಅಂದರೆ ಅವ್ರದ್ದು ಅಲ್ಲದನ್ನೂ ಅನೌನ್ಸ್ ಮಾಡಿದರು. ಅದು ಮಾಡಿದ ನಂತರ ಡಾಕ್ಟರ್ ಸುಧಾಕರ್ ಅವ್ರದ್ದು ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಅನೌನ್ಸ್ ಮಾಡಿದ ನೆಕ್ಸ್ಟ್ ಡೇಯಿಂದನೇ ತಕರಾರುಗಳನ್ನು ಶುರು ಮಾಡಿ ಆ ಬಿಟ್ಟ ಹುಳಗಳೇ ದೊಡ್ಡ ಹಾವುಗಳಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸನ್ನು ತಿನ್ನುವಂಥ ಸ್ಥಿತಿಗೆ ಬಂದು ಇದರಲ್ಲಿ ಅನ್ನ ಅಳಿಸಿದೆ. ಈಗ ಎಷ್ಟು ಅಳಿಸಿದೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಂಡೇನೆ ಬರ್ತೀನಿ. ಅವರು ಯಾರು ದೇವೇಗೌಡರು ಏನ್ ಹೇಳಿದ್ರು ಅಂದ್ರೆ ನಾವು 12-15 ಎಂ ಪಿ ಸ್ಥಾನಕ್ಕೆ ಕಾಂಟೆಸ್ಟ್ ಮಾಡ್ತೇವೆ. ಅದರ ಅರ್ಥ ಏನು ಅಂದ್ರೆ ಮುಗಿದಿದೆ ಅಂತ, 60 ಸೆಕೆಂಡ್ ಮುಗಿದಿದೆ. ಹಾಗಿದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಸಂಬಂಧ ಗಟ್ಟಿಯಾಗಿದೆ ಅಂತ ಅವ್ರು ಹೇಳ್ಕೊಳ್ತಾದ್ರೆ ಆದ್ರೆಲ್ಲ ಒಂದ್ ಕಡೆ ಸಂಬಂಧ ಅಳಿಸಿದೆ. ಜೆ ಡಿ ಎಸ್ ನಾಯಕರು ಕಳೆದ 2 ವಾರದಿಂದ ಮಾತ್ರ, ಮೊದಲು ಏನಿತ್ತು ಅಂದ್ರೆ ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಎಚ್ ಡಿ ರೇವಣ್ಣ ಮಾತ್ರ ಸರ್ಕಾರ ಅಂತ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಇತ್ತು. ಬಹಳ ಜನ ಕಾರ್ಯಕರ್ತರು ಇಲ್ಲ ಹೇಳ್ತಿರ್ಲಿಲ್ಲ ಹೊರಗಡೆ ಒಳಗೆ ಹೇಳೋರು ಏನ್ರಿ ಇವ್ರದ್ದು ನಡೀತದೆ. ಇದು ಒಮ್ಮಿಗೆ ಯೂಟರ್ನ್ ಆಗ್ಬಿಡ್ತು, ಇದು ಈಗ ನೇರವಾಗಿ ಹತೋಟಿಗೆ ಪ್ರಯತ್ನ ನಡೀತದೆ ಸಿದ್ದರಾಮಯ್ಯ ಅನ್ನೋದು. ಹಾಗಿದ್ರೆ ಬಸವರಾಜ್ ಹೊರಟ್ಟಿ 3 ದಿವಸಗಳಿಂದ ಎಚ್ ಡಿ ರೇವಣ್ಣ ಮಾತಾಡಿದ್ದು ಬಹಳ ಸೂಕ್ಷ್ಮ ಅಬ್ಸರ್ವ್ ಮಾಡಿ, ಕಾಂಗ್ರೆಸ್ ಅವರು ಸಂಚು ಮಾಡಿದ್ರೆ ಅನುಭವಿಸ್ತಾರೆ ಇವರು ಅನ್ನುವಂಥ ಹೇಳಿಕೆ ಕೊಡ್ತಾರೆ. ಹಾಗೆ ದೇವೇಗೌಡ ಕುಮಾರಸ್ವಾಮಿ ಮಾತಾಡೋದು. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಿಮ್ಮ ದೊಡ್ಡಣ್ಣನ ಅಟ್ಟುಡ್ ಬಿಡಬೇಕು, ಅದು ಬಿಡಬೇಕಾದ್ರೆ ಬಿಡದೆ ಹೋದ್ರೆ ಅವ್ರ ಮಾತು ಕೇಳ್ಸೋಣ. ಆವಾಗಿಂದ ನಿಮ್ಮಲ್ಲಿ ನಯಾವಿನಯ ಈಗಿಲ್ಲ, ಯಾಕಂದ್ರೆ ಸಂಪೂರ್ಣವಾಗಿ ನೀವು ಹಿಡಿತ ಇಟ್ಕೊಳಕ್ ಹೊಂಟೀರಿ, ಅದಕ್ಕೆ ಮುಖ್ಯಮಂತ್ರಿ ನಿಸ್ಸಾಯಕರಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಾದ ನಂತರ ಪ್ರತಿ ಹಂತಕ್ಕೂ ಅವರು ಯಾವುದನ್ನು ಗಣನೆಗೆ ತಗೊಳ್ಳಲ್ಲ, ಏಕತರ್ಪಿ ನಿರ್ಧಾರ ತಗೊಳತ್ತಿದ್ರು ಮತ್ತು ಎಲ್ಲ ಮಂತ್ರಿಗಳು ತಮ್ಮ ತಮ್ಮ ನಿರ್ಧಾರ ಮಾಡಿದರು, ಮುಖ್ಯಮಂತ್ರಿಗಳಿಗೆ ಯಾವುದೇ ಕೇಳದ ಪರಿಸ್ಥಿತಿ ನಿರ್ಮಾಣ ಆದಾಗ ಇದು ಸರಿಯಾದದಲ್ಲ ಅನ್ನುವಂಥದ್ದು. ಈಗ ಕೆಲವು ಈಗ ತಡೀರಿ ಹೇಳ್ತೀನಿ, ಆ ಸೆಂಚ್ ನಡೆಸೋಕ್ಕೂ ಕಾಂಗ್ರೆಸ್ ಸರಿ ಅವತ್ತಾರು ಒಂದಿನ ಏಡ್ ತಿನ್ನೋ ಕಾಲ ಬರುತ್ತೆ ಅಷ್ಟೆ. ಈ ದಿನ ಬೆಳಗ್ಗೆ ಸಾಯಂಕಾಲ ಈ ಥರ ಟಿ ವಿನ ನಾವೇನು ಹೆದರಿಕೊಂಡು ಓಡೋಯ್ತೇನೆ ಅಂತ ತಿಳ್ಕೊಬೇಡಿ. ನಾನೇನು ಈ ಮಂತ್ರಿಗಿರಿಗೆ ಇಟ್ಕೊಂಡು ಕೂತಾನಲ್ಲ, ನಾನು ತಲೆ ಕೇರ್ಕೊಂಡು ಏ ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಹಾಕಿಸ್ಕೊಂಡು ಕೂತ್ಕೊಂಡ್ರೆ ಯಾರು ಹಾಕಿಸ್ಕೊಳ್ತಾರೆ ಹೇಳಿ, ಅದು ಬೈರಂಗ ಹೇಳಕ್ಕೆ ಹೇಳ್ರಿ. ಅದು ಬಿಟ್ಬಿಟ್ಟು ಹಿಂದ್ಗಡೆ ಟಿ ವಿಲೆಲ್ಲ ಹಾಕ್ಸಕ್ ಹೋದ ಬದ್ಲ ಬೈರಂಗ ಹೇಳಕ್ಕೆ ಹೇಳಿ. ಕೋಟಿ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯರು ಇಟ್ಟರು ಹಣ ಒಂದು ಭಾಗ, ಮಂಜೂರಾತಿ ಕೊಟ್ಟಿರೋದು ಮತ್ತೊಂದು ಭಾಗ, ಅವರು ಒಂದು ಷರತ್ತು ಎಲ್ಲ ನನ್ನ ಕಾರ್ಯಕ್ರಮಗಳನ್ನು ಮುಂದುವರಿಸಲೇಬೇಕು, ಅದನ್ನು ಮುಂದುವರಿಸಿ ಆದಮೇಲೆ ನೀವು ಸಾಲ ಮನ್ನಾ ಮಾಡಿ. ಈ ಇಕ್ಕಟ್ಟಲ್ಲಿ ಜನಗಳಿಗೆ ವಿಶ್ವಾಸ ಮೂಡಲಿ ಅಂತ ಹೇಳಿ, ಇನ್ನೂ ನಂಬಿಕೆ ಬಂದಿಲ್ಲ ಅಂತ ಹೇಳಿ ನನ್ನ ಮಗನ ಆಣೆ ಮಾಡ್ತೀನಿ ಅಂತ ಹೇಳಿದೆ. ಅವತ್ತು ನಮ್ಮ ಪಕ್ಷದಿಂದ ಒಬ್ಬರೇ ಒಬ್ಬರನ್ನ ಬೋರ್ಡ್ ಚೇರ್ಮನ್ ಮಾಡಲಿಲ್ಲ ನಾನು, ಅದೇ ಬಿ ಜೆ ಪಿ ನಾಯಕರು 20-30 ಮಾಡ್ಕೊಂಡ್ರು ಚೇರ್ಮನ್ಗಳನ್ನ. ಕಿಶೋಣರೆ, ಎಲ್ಲರಿಗೂ ಕ್ಯಾಬಿನೆಟ್ ರ್ಯಾಂಕು, ಎಲ್ಲರಿಗೂ ಹೊಸ ಹೊಸ ಗೂಟದ ಕಾರು, ಯಾರ ಅಪ್ಪನ ಮನೆ ದುಡ್ಡು? ಕಾಂಗ್ರೆಸ್ನವರು ನಾವು ಏನು ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ
ಅವರಿಗೆ ಒಂದು ಭಾಗ ಎರಡು ಭಾಗ ನಮಗೊಂದು ಭಾಗ ಅಂತ ಹೇಳಿ ಅದ್ರ ಮೇಲೆ ಈಗಾಗಲೇ ಲಿಸ್ಟ್ ಕಳಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ದೇವೇಗೌಡರು ಈಗಾಗಲೇ ಅದ್ರ ಬಗ್ಗೆ ಕೂತು ಚಿಂತನೆ ಮಾಡಿದ್ದಾರೆ. ವಿಶ್ವನಾಥ್ ಅವರು ಅವರು ಕೂತೇನು ಚಿಂತನೆ ಮಾಡಿದ್ದಾರೆ, ಹಿಂದೆ ಮಾಡಿದಂಥ ತಪ್ಪು ಮಾಡೋದಿಲ್ಲ. ಸೂರಜೇಗೌಡರೇ, ಇಲ್ಲಿ ರೇವಣ್ಣ ಅವರು ಮಾತು, ನಾವು ರೇವಣ್ಣ ಹೈಕಮಾಂಡ್ ಅಲ್ಲ, ದೇವೇಗೌಡರು ಹೈಕಮಾಂಡ್ ಪಕ್ಷಕ್ಕೆ, ನಿಮ್ಮಲ್ಲಿ ರಾಹುಲ್ ಗಾಂಧಿ ಹೈಕಮಾಂಡ್, ಸೋನಿಯಾ ಗಾಂಧಿ ಹೈಕಮಾಂಡ್, ನಾವು ದೇವೇಗೌಡರು ಮಾತನ್ನೇ ಡಿಬೇಟ್ ಮಾಡೋಣ. ದೇವೇಗೌಡರು ಹೇಳಿದ್ರೆ ಆರಂಭದಿಂದ ಇಲ್ಲಿವರೆಗೂ ಷರತ್ತುಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದು ಇಲ್ಲಿವರೆಗೂ ನನ್ನ ಎಲ್ಲ ಯೋಜನೆಗಳನ್ನು, ಅಹಿಂದಾ ಪರವಾದಂಥ ಯೋಜನೆಗಳನ್ನು, ಜನಪರವಾಗಿರೋ ಯೋಜನೆಗಳನ್ನು ಜಾರಿಗೊಳಿಸ್ಬೇಕು, ಆಮೇಲೆ ನಿಮ್ಮ ಸಾಲ ಮನ್ನಾ. ನಾನು ನಿಮ್ಗೆ ನೆನಪಿಸೋಕ್ಕೆ ಪ್ರಯತ್ನಿಸ್ತೀನಿ, JDS BJP ಗೌರ್ಮೆಂಟ್ ಇದ್ದಾಗ ಇದೇ ದೇವೇಗೌಡರು ಕುಮಾರಸ್ವಾಮಿ ಹೇಳಿದ್ರು ಸಾಲ ಮನ್ನಾ ಮಾಡಕ್ಕೆ ಹೊರಟಾಗ ಯಡಿಯೂರಪ್ಪನವ್ರು ವಿರೋಧಿಸಿದ್ರು, ದುಡ್ಡು ಎಲ್ಲಿದೆ ಅಂತ ಹೇಳಿದ್ರು ಅನ್ನೋಂಥದ್ದು. ಈಗಲೂ ಹೇಳ್ತಾರಲ್ಲ ಡಾಕ್ಟರ್ ರಮಣಾಚಾರ್ಯ, ಅದೇ ರೀತಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಕ್ಯಾಬಿನೆಟಲ್ಲಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ವಿಚಾರ ಬಂದಾಗ ಅದನ್ನು ಪಕ್ಕಕ್ಕಿಟ್ರು. ಸೊ ಇವತ್ತು ಕೂಡ ದೇವೇಗೌಡರು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ನಿಮ್ಮ ತಟ್ಟೆಯಲ್ಲಿರೋ ಅನ್ನ ಹಳಸಿದೆ, ಆದರೆ ಅನ್ನ ಚೆನ್ನಾಗಿದೆ, ಅದಕ್ಕೆ ಸುತ್ತಮುತ್ತ ಸೈಟ್ಸ್ಗಳು ಹಾಕೊಂಡು ಊಟ ಮಾಡ್ಬೇಕಂತ ಹೊರಟಿದ್ದೀನಿ. ಇಲ್ಲ, ಯಾಕಂದ್ರೆ ಏನು ಹೇಳ್ತೀನಿ, ಪ್ರಧಾನ ಮಂತ್ರಿಗಳು ಈ ಕರ್ನಾಟಕದ ಸಾಲ ಮನ್ನಾ ಬಗ್ಗೆ ಏನಂತ ಮಾತಾಡಿದ್ರು? ನಾನು ಇದಕ್ಕೆ ಹೇಳ್ತೀನಿ, ಮೋದಿ ಅವರು ಲಾಲಿಪಾಪ್ ಪ್ರಶ್ನೆ ಕೇಳ್ತಿರೋದು, ಸಿದ್ದರಾಮಯ್ಯ ಅವರು ಕಂಟ್ರೋಲ್ಗೆ ಹೊರಟಿದ್ದಾರೆ, ಅವರು ಈ ಸರ್ಕಾರವನ್ನು ನಿಭಾಯಿಸಕ್ಕೆ ಹೊರಟಿದ್ದಾರೆ, ನಮ್ಮನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಿದ್ದಾರೆ, ಆದರೆ ಆ ಇಕ್ಕಟ್ಟು ಬಿಕ್ಕಟ್ಟು ಮಧ್ಯೆ ಅವನ ತನ್ನ ಮಗನ ಮೇಲೆ ಆಣೆ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಬಹಳ ಕಣ್ಣೀರು ಅವ್ರ ಲೆವೆಲ್ ಬಂದಿದೆ. ದೇವೇಗೌಡರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಬಹಳ ಕ್ಲಾರಿಟಿ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ನಮಗೆ ಕ್ಲಾರಿಟಿ ಇದೆ. ಸಿದ್ದರಾಮಯ್ಯನವರು ಅವರ ಕಾಲದಲ್ಲಿ ಬಿಟ್ಟೋದಂತ ದುಡ್ಡು, ಅವ್ರು ಮಾಡಿದಂತ ಸಾಲ ಮನ್ನಾ ಅದಲ್ದೇನೆ ನಾವು ಬಂದ ಮೇಲೆ ನಾವು ಮಾಡ್ತಾ ಅವ್ರು ಇಟ್ಟಿದ್ದೆ ಬೇರೆ ಆಗಿದ್ದೆ ಬೇರೆ, ಬಾಪ್ತುಗಳು ನಾವು ತೀರಿಸಿ ಅಲ್ಲ, ಈ ಸರ್ಕಾರ ಬಂದ ಮೇಲೆ ನೀವು ಹಳೆಯದು ಬಾಪ್ತ ತೀರಿಸಿದ್ದು ಇಲ್ಲಿವರೆಗೂ ನಾನು ಅದೇ ಹೇಳ್ತಾ ಇದ್ದೀನಿ. ಇವತ್ತು ಬಿಡುಗಡೆ ಮಾಡಿದೀವಿ, ನಾವೇನ್ ಸಾಲ ಮನ್ನಾ ಮಾಡ್ತಾ ಇದೀವಿ, ಅನುಮಾನ ಪಡ್ತಾ ಇದಾರೆ, ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾ ಇದಾರೆ, ಪ್ರಧಾನಿಗಳು ಹೇಳ್ತಾ ಇದಾರೆ, ಆ ಕಾರಣಕ್ಕಾಗಿ ಈ ಸಮಸ್ಯೆ ಬಂದಿದೆ. ಇವತ್ತು ಬೆಳಿಗ್ಗೆನೆ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಾಲ ಮನ್ನಾ ಯಾವ ಜಿಲ್ಲೆಗೆ ಎಷ್ಟು ಕೊಟ್ಟಿದ್ದೀವಿ, ಯಾವ ತಾರೀಕಿಗೆ ಎಷ್ಟು ಕೊಡ್ತಾ ಇದ್ದೀವಿ, ಯಾವ ವರ್ಷಕ್ಕೆ ಎಷ್ಟು ಕೊಟ್ಟಿದ್ದೀವಿ, ಫಜೀತಿ ಮಾಡಿಟ್ಟಿದ್ದೀವಿ. ಏನಿಲ್ಲ ಫಜೀತಿ ಇಲ್ಲ, ಯಾಕಂದ್ರೆ ವೆರಿ ಕ್ಲಿಯರ್ ಹೊರಟ್ಟಿ ಏನು ಮಾತಾಡಿದ್ರು, ನಮ್ಮ ಸಾಲ ಏನು ಮಾತಾಡಿದ್ರು ಕೇಳಿಸ್ಕೊಂಡ್ರೆ ಸರ್, ಹೊರಟ್ಟಿ ಅವ್ರು ಮಾತಾಡ್ತಾ ಇರೋದು, ಅವ್ರು ಮಾತಾಡ ಅವ್ರು ಹೇಳ್ತಿರೋ, ನಾನು ಹೇಳ್ತಿರೋ, ನಾನು ಹೇಳ್ತಿರೋದು ಗೊಂದಲಗಳು ಅಲ್ಲಿ ಸಣ್ಣ ಪುಟ್ಟದಲ್ಲಿ ಇರ್ಬೋದು, ಸಣ್ಣ ದೊಡ್ಡದಾಗಿ ಬಿಂಬಿಸಿ ಈಗ ಸರ್ಕಾರ ಬಿದ್ದೋಗ್ತಾ ಇದೆ ಅಂತ ಹೇಳಕ್ಕಾಗಲ್ಲ, ಇವತ್ತು ಬಿದ್ದೋಯ್ತು ಅಂತ ಹೇಳಕ್ಕಾಗಲ್ಲ, ನಿನ್ನೆ ತಾನೆ ಅದೇ ತಾನೆ ಇಲ್ಲಿ ತನಕ ಚರ್ಚೆ ಅದೇ ತಾನೆ, ಇವತ್ತಿಲ್ಲ ನಾಳೆ ಇಲ್ಲ, ಈ ಸರ್ಕಾರ ನಿಮ್ಮ ಶಾಸಕರನ್ನ ಒಬ್ಬರು ಕರೆದು ಮಾತಾಡಿಸಿ ಮನೇಲಿ ಇಟ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ ಯೋಗ್ಯತೆಯಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರೆ ನೇರವಾಗಿ, ನಿಮ್ ಶಾಸಕರ ಬಸ್ ಇಟ್ಕೊಳ್ರಿ ನನ್ಗೆ ಆಮೇಲೆ ವಾರ್ನ್ ಮಾಡಿ. ಅಲ್ಲೇನಾಗ್ತಾ ಇದೆ ಅವ್ರಿಗೂ ಗೊತ್ತಿದೆ, ನಾವೇನ್ ಏನ್ ಪಟ್ಟಿ ಮಾಡ್ತಾ ಇದೀವಿ, ಚರ್ಚೆ ಅವ್ರ ಜೊತೆ ಮಾಡೇ ಮಾಡ್ತಾ ಇದೀವಿ. ನಾನು ಗುರುರಾಜ ಸಮಿತಿ ಇದೆ, ಗುರುರಾಜ ಹುಣಸುಮಾದ್ರೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಯಾಕೆ ಒಂದ್ರ ಮೇಲೆ ಒಂದು ಶುರು ಮಾಡಿದ್ರೆ ಮೊದಲು ಹೇಳ್ತಾ ಇದ್ರಿ ಅವ್ ಯಾವ ಸಮಸ್ಯೆ ಇಲ್ಲ ನಮಗೆ, ಬಿಜೆಪಿ ಅವರೇ ಪಿತೂರಿ ಮಾಡ್ತಾ ಇದ್ರೆ, ಆಪರೇಷನ್ ಕಮಲ ಮಾಡ್ತಾ ಇದ್ರೆ, ಸರ್ಕಾರ ಬಿದ್ದು ಈಗ ನೀವ್ಯಾಕೆ ಶುರು ಮಾಡ್ಕೊಂಡಿದ್ರಿ ಅಂದ್ರೆ ನಿಮ್ ಮುಖ್ಯಮಂತ್ರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಕಾಂಗ್ರೆಸ್. ಸರಿಗ ಏನೋ ಸಮಸ್ಯೆಗಳು ಇದಾವೆ ಮೈತ್ರಿ ಸರ್ಕಾರ ಅಂದಾಗ, ಹೌದು ಸಣ್ಣ ಪುಟ್ಟ ಬರ್ತಾವ, ಸಣ್ಣ ಪುಟ್ಟ ಬರಬಾರದು, ಅವುಗಳನ್ನ ಮುಖ್ಯಮಂತ್ರಿಗಳು ಎಲ್ಲರನ್ನು ಕುಂಡ್ರಿಸಿ ವಿಶ್ವಾಸಕ್ಕೆ ತಗೊಂಡು ಮಾಡ್ತಾ ಇದಾರೆ. ಇವತ್ತು ನಾವು ಏನೋ ಬಿಕ್ಕಟ್ಟು ಇಕ್ಕಟ್ಟು ಅಂತ ಏನಿಲ್ಲ, ಆ ಸಮಸ್ಯೆಗಳು ಬಂದಾಗ ಅದನ್ನ ಮುಖ್ಯಮಂತ್ರಿಗಳೇ ಪರಿಹರಿಸ್ತಾ ಇದ್ದಾರೆ. ಇವತ್ತು ಯಾವುದು ಯಾವ ರೀತಿಯಿಂದಲೂ ಒತ್ತಡ ಇದ್ರೆ ಆ ಒತ್ತಡ ಮಧ್ಯದಲ್ಲಿ ಅವ್ರು ಬಗೆಹರಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಾಲ ಮನ್ನಾ ಹಿಂದಿನ ಸರ್ಕಾರಗಳು ಮಾಡಿರ್ತಕ್ಕಂಥ 2 ಲಕ್ಷ ಸಾಲದ ಜೊತೆಗೇನೆ ಇವತ್ತು ಸಾಲ ಮನ್ನಾ ಮಾಡಿದ್ದೇವೆ 48,000 ಕೋಟಿ ರೂಪಾಯಿದಷ್ಟು. ಯಾಕೆ ಬಂತು ಈ ಶಬ್ದ ಈಗ, ಇನ್ನು ಬರೇ ನಿಮ್ದು 1 ವರ್ಷನೂ ಆಗಿಲ್ಲಲ್ಲ. ಈಗ ಸರ್ ಈಗ ಯಾರು ಏನು ಹಂಗೇನೆ ತಪ್ಪು ತಿಳ್ಕೊಳ್ಳುವಂಥದ್ದಲ್ಲ, ವಿಷಯಗಳನ್ನು ಹೇಳುವಾಗ ನಾವು ನಮಗೂ ಒಂದು ಸ್ವಲ್ಪ ವಿಷಯ ತಗೊಳ್ಕೊಳ್ಳಿ, ವಿಶ್ವಾಸ ತೆಗೆದುಕೊಳ್ಳಿ ಅಂತ ಏನಾದ್ರು, ಆದ್ರೆ ಅದನ್ನೇ ಯಾವುದೇ ದೊಡ್ಡದು ಅದು ಇದು ಅನ್ನುವಂಥದ್ದಲ್ಲ. ಇವತ್ತು ದೇವೇಗೌಡರು ನಿನ್ನೆ ಹೇಳಿದ್ದಾರೆ ಮೈತ್ರಿ ಸರ್ಕಾರ ನಡೆಸ್ಬೇಕಾದ್ರೆ ಕಷ್ಟ ಇದೆ,
ನಾನು ಮೈತ್ರಿ ಸರ್ಕಾರ ನಡೆಸಿದ್ದೇನೆ. ಪ್ರಧಾನಮಂತ್ರಿ ಅದೇ ರೀತಿ ವಾಜಪೇಯಿ ನಡೆಸಿದ್ದಾರೆ. ವಾಜಪೇಯಿ ಎಲ್ಲ ಅನೇಕ ಸರ್ಕಾರ ಈ ಮೈತ್ರಿಯಲ್ಲಿ ಮೈತ್ರಿಯಲ್ಲಿ ಗೊಂದಲಗಳಂತಲ್ಲ, ಈ ಸರ್ಕಾರ ಬಿದ್ದು ಹೋಗುತ್ತೆ. ನಿಮ್ಮಲ್ಲೇ ಕನ್ಫ್ಯೂಷನ್ ಇದೆ, ನಿಮ್ಮಲ್ಲೇ ಸಮಸ್ಯೆಗಳಿದಾವೆ, ಅದನ್ನ ನೀವು ಸೆಟ್ರೇಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರು ನೀವೇನ್ ಮಾಡ್ತಾ ಇದ್ರೆ ಸೆಟ್ರೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರೆ. ಡಾಕ್ಟರ್ ಓಮನಾಚಾರ್ಯ, ಕಾಂಗ್ರೆಸ್ಸಿನ ಮೇಲೆ ಜನತಾದಳಕ್ಕೆ ವಿಶ್ವಾಸ ಇಲ್ಲ. ಜನತಾದಳಕ್ಕೆ ಕಾಂಗ್ರೆಸ್ ಮೇಲೆ ಇಲ್ಲ, ಜನತಾದಳಕ್ಕೆ ಕಾಂಗ್ರೆಸ್ ಮೇಲೆ ಇದೆಯೋ, ಕಾಂಗ್ರೆಸ್ಗೆ ಜನತಾದಳದ ಮೇಲೆ ಇದೆಯೋ ಇಲ್ಲೋ ಅನ್ನೋ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆ, ಮತ್ತು ಉತ್ತರದಲ್ಲಿ ಒಂದೆರಡು ರಾಜ್ಯಗಳಲ್ಲಿ ಅವರು ಬಹುಮತ ಬಂದ ನಂತರ ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಬಹಳ ಟೈಟ್ ಆಗಿದ್ದಾರೆ. ಆ ಟೈಟ್ನೆಸ್ ಮೊದಲಿಂದನೂ ಕಳೆದ 50 ವರ್ಷ ಕಾಂಗ್ರೆಸ್ ಈ ದೇಶವನ್ನು ಆಳಿರೋದ್ರಿಂದ ಅವರಿಗೆ ಆ ಬಿಗ್ ಬ್ರದರ್ ಆಟಿಟ್ಯೂಡ್ ರಕ್ತದಲ್ಲೇ ಇದೆ. ಅವ್ರು ಎದ್ದು ನಿಂತರು ಅಂದ್ರೆ ಹಂಗೆ ಮಾತಾಡ್ತಾರೆ. ಅವರು ಈಗಲೂ ಕೂಡ ಜನತಾದಳವನ್ನ ಛೋಟಾ ಫೆಲೋ, ಸ್ಮಾಲ್ ಬ್ರದರ್, 37 ಇಲ್ಲಿ ನಾವು ಗಟ್ಟಿ ಆಗ್ಬೇಕು ಅಂದ್ರೆ ಏನೇನ್ ಮಾಡಬಹುದು? ಮೊದಲನೇದು ಇವ್ರ ಜೊತೆ ನಾವು ಒಂದ್ ಭಾಗ ಪಾರ್ಲಿಮೆಂಟ್ ಹೋಗ್ತೇವೆ, 12 ಸೀಟ್ ಕೇಳ್ತಾರೆ. ಈಗ 12 ಗೆಲ್ಬೇಕು ಅಂತ ಅವ್ರು ಏನ್ ಹೇಳ್ತಾರೆ, 12-15 ಸೀಟ್ ಗೆಲ್ಲೋ ಅಷ್ಟು ನಾವು ತಯಾರಿ ಮಾಡ್ಕೊಂಡ್ರೆ ಮಾತ್ರ ಇಂಡಿಪೆಂಡೆಂಟ್ ಅಷ್ಟೇ ಅಲ್ಲ, ದೇಶದ ಮೈತ್ರಿ ಈ ಉದ್ದೇಶ ಏನ್ ಉಳಿಯೋದೇ ಇಲ್ಲ. ಅದಷ್ಟೇ ಅಲ್ಲದೆ ಏನ್ ಹೇಳಿದ್ದಾರೆ ಅಂದ್ರೆ, ಹನ್ನೆರಡು ಸೀಟ್ ಗೆಲ್ಲೋದು ನಮ್ ಗುರಿ ಅಂತ ಕುಮಾರಸ್ವಾಮಿ. ತೆಲಂಗಾಣ ಮತ್ತು ಮಮತಾ ಬ್ಯಾನರ್ಜಿ ಇಬ್ರು ಸೇರಿ ಅವ್ರೇನೊಂದು ಹೊಸ ಅಂಗಡಿ ತೆಗೆದಿದ್ದಾರೆ, ಫೆಡರಲ್ ಫ್ರಂಟ್, ಹೊಸ ಫೆಡರಲ್ ಫ್ರಂಟ್ ಅನ್ನೋ ಒಲೆ ಹಚ್ಚಿದ್ದಾರೆ. ಅದಕ್ಕೆ ದೇವೇಗೌಡರು ಹೋಗ್ತಾ ಇದ್ದಾರೆ ಅಂದ್ರೆ ರಾಷ್ಟ್ರೀಯ ಸ್ತರದಲ್ಲಿ ಕೂಡ ಕಾಂಗ್ರೆಸ್ ಅನ್ನು ಒಂದು ಪಕ್ಕಕ್ಕೆ ಇಡಬೇಕು ಅನ್ನೋ ತಯಾರಿಯಿಂದ ಮೊದಲಿಂದ. ನಿಮ್ ಪ್ರಕಾರ ಸಮಯ ಬಂದ್ರೆ ಇವರು ಅನಿವಾರ್ಯ ಅಲ್ಲ ಅಂತ ಮೆಸೇಜ್ ಪಾಸ್ ಮಾಡ್ತಾರೆ ಜೆಡಿಎಸ್. ಅದನ್ನ ಹೇಳಿ ನಮ್ದೇ ಆದಂತ ನೋಡಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ತನ್ನ ಅಸ್ತಿತ್ವನೇ ಮಹತ್ವದ್ದು. ರಾಜ್ಯ ಸರ್ಕಾರಗಳನ್ನ ನಡೆಸುವ ಕೂಡ ನೀನ್ ಬಲನೋ ಜಗಬಲನೋ ಅಂತ. ನೀನ್ ಬಲವಾಗಿದ್ರೆ ಅಷ್ಟೇ ಅಲ್ಲ, ದೇವೇಗೌಡರು 12 ಸೀಟ್ ಗೆದ್ದಿರೋದು ಓನದು. ನಾನು ಹೇಳ್ತಿರೋದು ಗೆಲ್ಬೇಕು ಅಂದಾಗ ಅವ್ರದ್ದು ಒಂದೆರಡು ಮೂರು ಕಡೆ ಜಸ್ಟ್ ಬೇರೆ ಕಡೆ ಬರ್ಬೋದು. ನೀವು ಬರೀ ಇಲ್ಲಿಗೆ ಮಾತ್ರ ಸೀಮಿತ ಮಾಡಿ ಹಿಂಗೆ ಇದೆ ಅಂತ ಯಾಕೆ ಹೇಳಕ್ ಹೋಗ್ತಿದ್ರಾ? ಮೊನ್ನೆ ದೇವೇಗೌಡರು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ 12 ಸೀಟ್ ನಾವು ಕೇಳ್ತೀವಿ, ಬೆಂಗಳೂರು ಉತ್ತರ ಇರ್ಬೋದು, ತುಮಕೂರು ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ದು ಏನು ಶಕ್ತಿ ಇದೆ ಅಲ್ಲಿ ಕೇಳ್ತೀವಿ ಅಂತ ಹೇಳಿ. ಹಾಗಾದ್ರೆ 12 ಸೀಟ್ ಅವ್ರು ಕೇಳಿದ್ ಕೊಟ್ಬಿಡ್ತಾರೆ ನೀವು? ಅದು ಇನ್ನೂ ಪ್ರಶ್ನೆ ಏನಂತಂದ್ರೆ, ನಾವು ಚರ್ಚೆ ಮಾಡೋದಿದೆ, ಕೂತ್ಕೊಳ್ಳೋದಿದೆ, ವಿನ್ನಬಿಲಿಟಿ ಇದೆ. ಇವಾಗ ನಾವು ಶಿವಮೊಗ್ಗ ಬಿಟ್ಕೊಟ್ವಿ, ಬಿಟ್ಕೊಡ್ಲಿಲ್ಲ ಶಿವಮೊಗ್ಗನ. ನಾಳೆ ಲೋಕಸಭೆ ಅಂತ ಒಳ್ಳೆ ಕ್ಯಾಂಡಿಡೇಟ್ ಬರ್ತಾರೆ, ಅವ್ರ ಕಡೆಯಿಂದ ಬಂದ್ರೆ ಬಿಟ್ಕೊಡ್ಬೇಕಾಗಿ ಬಂದು ಬಿಟ್ಕೊಟ್ವಿ. 12 ಬಿಟ್ಕೊಡ್ತೀರಿ? 12 ಅಲ್ಲ ಪ್ರಶ್ನೆ, ಗೆಲ್ಬೇಕು 12 ಗೆಲ್ಲುವಂತ ಪರಿಸ್ಥಿತಿ ಎಲ್ಲೆಲ್ಲಿದೆ ಅಲ್ಲೇ ಕ್ರೈಸಿಸ್, ಅಲ್ಲೇ ಸಮಸ್ಯೆ. ನಾನು ಒಂದು 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 ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಸೂರಜ್ ಹೆಗಡೆ ಅವರೇ, ಗುರುರಾಜ್ ಉಣಿಸಿ ಮಾಡಿದ್ರೆ ಡಾಕ್ಟರ್ ಓಮನಾಚಾರ್ಯ, ಈ ಕಾಂಗ್ರೆಸ್ ನಲ್ಲಿ ಅತೃಪ್ತರು ಅನ್ನುವಂಥದ್ದು ಮಂತ್ರಿಗಿರಿಗೆ ನಿಗಮ ಮಂಡಳಿಗೆ ಸಹಜ. ನಿಮ್ಮ ಪಕ್ಷ ಆದ್ರೂ ಅಷ್ಟೇ, ಅವ್ರ ಪಕ್ಷ ಆದ್ರೂ ಅಷ್ಟೇ, ಸರ್ಕಾರ ಇದು ಸಹಜ. ಆದ್ರೆ ಮಾಜಿ ಆಗಿರೋ ಲೆಕ್ಕಾಚಾರ ಏನು ಅಂದ್ರೆ, ಹೇಳ್ಬೋದು ಸೂರಜ್ ಅವರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನಾವು ಅವರು ನಿರಂಜನ ಫೈಟ್ ಮಾಡಿದ್ವಿ, ಅವರಿಗೆ ಈಗ ಒಂದು ರೀತಿ ಬೇಜಾರು ಇರುತ್ತೆ ಅಂತ ಹೇಳಿ. ಅವರು ಈಗ ಗೋಷ್ಠಿ ಜನವರಿ 14 ಸಂಕ್ರಮಣ ಕಾಲದಿಂದ ಶುರು ಮಾಡ್ತಾರಂತೆ, ಕಾಂಗ್ರೆಸ್ ಉಳಿಸಿ ಅಭಿಯಾನ ಅಂತ. ಕಾಂಗ್ರೆಸ್ ಉಳಿಸಿ ಅಭಿಯಾನ ಅಲ್ಲ, ಸಂಘಟನೆ ಮಾಡೋ ತಪ್ಪೇನಲ್ಲ, ಆಯಾ ರಾಜಕೀಯ ಪಕ್ಷಗಳು ಸಂಘಟನೆ ಮಾಡಬೇಕು. ಆದ್ರೆ ಕಾಂಗ್ರೆಸ್ ಉಳಿಸಿ ಅಭಿಯಾನ ಅಂದ್ರೆ ಏನು ಸೂರಜ್ ಅವರಿಗೆ ಗೊತ್ತಿಲ್ಲ? ಎಸ್ ಕೆ ಎನ್ ರಾಜಣ್ಣ, ವಾಲಿಮಂಜು, ಮತ್ತೊಂದ್ ಕಡೆ ಚಲುವರಾಜಸ್ವಾಮಿ ಅವರೆಲ್ಲರೂ ಕೂಡ ಒಂದು ಸಭೆ ಮಾಡಿ ಅಧಿಕೃತವಾಗಿ ಹೇಳಿದರೆ ಕಾಂಗ್ರೆಸ್ ಉಳಿಸಿ ಅಭಿಯಾನ 14 JDS 12 ಸೀಟ್ ಗೆಲ್ಲಬೇಕು ಅಂದ್ರೆ ಅರ್ಥ. ಸೊ ನೀವು JDS 12 ಸೀಟ್ ಕೇಳ್ತಾ ಇದ್ರಿ ಕಾಂಗ್ರೆಸ್ಗೆ ಒಂದು, ಮತ್ತೊಂದ್ ಕಡೆ ದೇವೇಗೌಡರು ಕೂಡ 96 ಪ್ರಧಾನಿ ಆಗಿದ್ದಾಗ 16 ಗೆದ್ದಿದ್ದು, ಕಾಂಗ್ರೆಸ್ ಜಾಸ್ತಿ ಗೆದ್ದಿದ್ರು ಕೂಡ ಆ ಸಂದರ್ಭದಲ್ಲಿ. ಸೊ ಇವತ್ತು ಒಂದ್ ಕಡೆ ಕೆ ಚಂದ್ರಶೇಖರ್, ಮಮತಾ ಬ್ಯಾನರ್ಜಿ, ನವೀನ್ ಪಟ್ನಾಯಕ್ ಅವ್ರದೊಂದು ಸಪರೇಟ್ ಗುಂಪು ಮಾಡ್ಕೊಂಡಿದ್ದಾರೆ. ಇದು ಮೊದಲು ಈ ರೀತಿ ರೂಪ ಪಡ್ಕೊಂಡಿರಲಿಲ್ಲ ದೇವೇಗೌಡರು ಎಲ್ಲ ಅನಿಸಿರ್ಬೋದು. ನಾಳೆ ಏನಾದ್ರೂ ಒಂದ್ ವೇಳೆ ಕಾಂಗ್ರೆಸ್ 150, ಪ್ರಾದೇಶಿಕ ಪಕ್ಷಗಳು ಒಂದೊಂದು 150 ಬಂದ್ರೆ, ಆಗ ನಾನು ಆಡಳಿತದ ಅನುಭವ ಇದೆ, ನಾಳೆ ಅಧಿಕಾರ ನಡೆಸುವಾಗ ನನ್ನನ್ನು ಸರ್ವಸಮ್ಮತ ಒಪ್ಕೋಬಾರದು. ಫಾರೂಕ್ ಅಬ್ದುಲ್ಲಾಯಿಂದ ಹಿಡಿದು ಇಲ್ಲಿ ಕೇಜ್ರಿವಾಲ್ನಿಂದ ಹಿಡಿದು DMKವರೆಗೂ ಒಪ್ಕೋಬಹುದು ಅನ್ನೋಂಥದ್ದು ಇರ್ಬೋದು. ಆ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ. ಸೊ ಒಂದು ರೀತಿಯ ಇಂಡೈರೆಕ್ಟ್ ಆಗಿ ವಾರ್ನ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಗೆ. ಅಣ್ಣ, ದೊಡ್ಡ ಅಣ್ಣನ ಅಟಿಟ್ಯೂಡ್ ಬಿಟ್ಬಿಡಿ ಅಂತ. ನೋಡಿ, ಮೈತ್ರಿಯಲ್ಲಿ ನಾವು ಎರಡು ಭಾಗ ಅವ್ರಿಗೆ, ಒಂದು ಭಾಗ ನಮಗೆ ಅಂತ ಮಾತುಕತೆ ಆಗಿದೆ. ಅದ್ರ ಪ್ರಕಾರ ಕೇಳ್ತಾ ಇದ್ದಾರೆ ಸರ್.
ಇವತ್ತು ನಾವು ಎಲ್ಲ 28 ಕ್ಷೇತ್ರಗಳಲ್ಲಿ ನಿಲ್ಬೇಕಂತಂದ್ರೆ ಸರಿಯಾಗಿ ಅಲ್ಲ. ಈಗ ಮೈತ್ರಿ ಮಾಡ್ಕೊಂಡ್ಮೇಲೆ ಆ ಮೈತ್ರಿ ಪ್ರಕಾರ ನಡಿಬೇಕು, ಮತ್ತು ನಮ್ದು ಹೆಚ್ಚಿಗೆ ಬರ್ಬೇಕನ್ನೋ ಆಸೆ ಇದ್ದಿರುತ್ತೆ. ಫ್ರೆಂಡ್ಲಿ ಫೈಟ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಲಿ ಫೈಟ್ ಮಾಡಿ 28 ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಅದಾಗಿದ್ರೆ ನಿಮ್ಮ ಉದ್ದೇಶ ಸರ್ಕಾರ ಮಾಡಿದ್ರು ಉದ್ದೇಶನು ನಾನು ನೋಡಿ ನಿನ್ನೆ ಹೇಳಿದಾರೆ ಗೌಡ್ರು, ನಿನ್ನೆ ದೇವೇಗೌಡರು ಹೇಳಿದ್ದಾರೆ ಒನ್ ಥರ್ಡ್ ನಮಗೆ ಟೂ ಎರಡು ಭಾಗ ಅವ್ರಿಗೆ ಒಂದು ಭಾಗ ನಮಗೆ ಅಂತೇಳಿ. ಅದ್ರ ಪ್ರಕಾರ ದೇವೇಗೌಡರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು ಕೂಡ ಮಾತಾಡ್ತಾರೆ, ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ, ಗ್ಯಾರಂಟಿ. ಅದು ಸಮಸ್ಯೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಜೆಡಿಎಸ್ ಕ್ಲೇಮ್ ಮಾಡ್ತಾ ಇದೆ, ರೇವಣ್ಣ ಆಫೀಸಿಯಲ್ ಬಂದ್ ಹೇಳ್ತಾರೆ ಆ ಸೀಟ್ ಎಲ್ಲ ಬಿಟ್ಟು ನಾವು ಐದು ಸೀಟ್ ಗೆದ್ದೀವಿ ಕಾಂಗ್ರೆಸ್ ನಮ್ಮ ಹೋಲ್ಡ್ ಇದೆ ಅಂತ. ಈಗ ಇಲ್ಲ ಅದ್ರ ನಿರ್ಣಯ ದೇವೇಗೌಡರು ಏನ್ ತಗೋತಾರ, ಆ ವಿಷಯದಲ್ಲಿ ದೇವೇಗೌಡರು ಯಾವ ನಿರ್ಧಾರ ತಗೋತಾರೋ ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಜವಾಬ್ದಾರಿ. ನಿಮ್ಮ ನಾಯಕರ ಅಂತ ಬಸವರಾಜ ಹೊರಟ್ಟಿಯಿಂದ ಹಿಡಿದು ದೇವೇಗೌಡರು ರೇವಣ್ಣ ಅವರು ಎಲ್ಲಿವರೆಗೆ ಮಾತಾಡ್ತಾರೆ, ನಾಯಕರು ಹೇಳ್ತಾರೆ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳದೆ ಹೋದ್ರೆ, ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಹೋದ್ರೆ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳೋದು ಏನ್ ಮಾಡ್ತೀರಿ ನಡೆಸ್ಕೊಳ್ಳೋದಪ್ಪ ಸರ್? ಈಗ ಅದು ಈಗ ದೇವೇಗೌಡರು ಏನ್ ಹೇಳ್ತಾರೆ ಅದೇ ಸುಪ್ರೀಂ ನಮ್ಮಲ್ಲಿ ಅವರಿಗೆ ಬಿಜೆಪಿ ದೊಡ್ಡದಲ್ಲ ಕಾಂಗ್ರೆಸ್ ವಿಚಾರಗಳು, ಕಾಂಗ್ರೆಸ್ ಬಿಜೆಪಿ ವಿಚಾರಗಳನ್ನೇ ಅವ್ರು ಹೇಳಿದಾರೆ ಸರ್. ಈಗ ದೇವೇಗೌಡರು ಯಾವ ನಿರ್ಧಾರ ತಗೋತಾರೋ ಅದೇ ಫೈನಲ್. ಇವತ್ತು ಅನೇಕರು ಯಾವುದೇ ತಮ್ಮ ವಿಚಾರವನ್ನು ಹೇಳಿರ್ಬೋದು, ಆದ್ರೆ ವಿಚಾರ ಫೈನಲ್ ಏನಲ್ಲ, ಯಾರೇ ಇರಲಿ ಅವ್ರು. ಇವತ್ತು ದೇಶದಲ್ಲಿ ಆಪರೇಷನ್ ಕಮಲ ಮಾಡ್ತಾ ಇದ್ರೆ 15 ಜನ ಹೇಳ್ತಾ ಇದ್ರೆ 30 ಕೋಟಿ ಕೊಡ್ತಾ ಇದ್ರೆ ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ. ಅದಕ್ಕೆ ಬಿಜೆಪಿ ಹೇಳ್ತಾರೆ ನಿಮ್ಮ ಹತ್ರ ದುಡ್ಡು ನೀವೇ ಸರ್ಕಾರ ಬೀಳ್ಸಕ್ಕೆ ಪಿತೂರಿ ಮಾಡ್ತಾ ಇದ್ರೆ ಅಂತ ಹೇಳ್ತಾರೆ ಡಾಕ್ಟರ್ ರಮಣಾಚಾರ್ಯ. ಈಗ ನಾನು ಆಗ್ಲೇ ಕೇಳಿದೆ, ಮೂರ್ ಸಲ ಕೇಳಿದೆ, ಮೂರ್ ಸಲ ಅಂದ್ರೆ ಏನು ಗೊತ್ತಾ ಸರ್? ಪ್ರಯತ್ನ ದಿನ ದಿನ ನಡೀತಾ ಇದೆ, ಯಾವ್ದ್ರಲ್ಲಿ ಸಕ್ಸಸ್ ಆಗಿಲ್ಲ ಬಿಟ್ಟೈತಿ ಅಲ್ಲಿ, ಇವತ್ತೆಲ್ಲದರಲ್ಲೂ ಸಕ್ಸಸ್ ಫೇಲ್ಯೂರ್ ಆಗಿದ್ದಾರೆ ಅವರು. ಬಿಜೆಪಿ ಅವರು ಅದಳ ಬಂದು ನಿಂತಿದೆ, ನೀವು ಲೇಬರ್ ಸಲ ಅಂತ ಕಾಯ್ತಾ ಇದ್ರಿ. ಇವರು ಯಾವಾಗ ಮೂರ್ ಸಲ ಹೇಳ್ತಾರೆ ಅನ್ನೋದನ್ನ ನೀವು ಈಗಾಗಲೇ ಮೂರ್ ಸಲ ಹೇಳಿದಿರಿ. ಇವತ್ ಬಂದಿರೋ ವಿಷಯ ಏನು ಅಂದ್ರೆ, ಈಗ ನೋಡಿ ಒಂದಕ್ಕೊಂದು ಹೆಂಗ್ ಕೌಂಟರ್ ಮಾಡ್ತಾರೆ ಅಂತ. ಪರಂ ಬಗ್ಗೆ ಪ್ರೀತಿ ತೋರಿಸಿದ್ರು ರೇವಣ್ಣ, ತಿಮ್ಮಪ್ಪರು ಏನ್ ಹೇಳ್ತಾರೆ ನಿಮ್ ದಲಿತರ ಮೇಲೆ ಪ್ರೀತಿ ಇದ್ರೆ ನೀವೊಬ್ಬರು ಮಂತ್ರಿ ಮಾಡ್ರಿ ಅಂತ ಮಾಡ್ರಿ ಅಂತ ಇವ್ರಿಗೆ ಹೇಳ್ತಾರೆ. ಜನತಾ ದಳದಲ್ಲಿ ಒಬ್ಬ ಮುಸ್ಲಿಂ ಇಲ್ಲ, ಒಬ್ಬ ದಲಿತ ಇಲ್ಲ, ಇವ್ರು ಎಲ್ಲಿಂದ ಮಾಡ್ತಾರೆ? ಹೆಸರಿಗಷ್ಟೇ ಜಾತ್ಯತೀತ ಅದು, ಪಾರ್ಟಿ ಹೆಸರಿನಲ್ಲಿ ಇನ್ಯಾರು ಇಲ್ವೇ ಇಲ್ಲ ಅಲ್ಲಿ. ಎಲ್ಲ ಒಂದೇ ಗ್ರೂಪ್ನವ್ರದ್ದು, ಒಂದೇ ಕುಟುಂಬದವ್ರದ್ದು ಪಾರ್ಟಿ ಇದೆ ಅದು. ಹೀಗಿದ್ರು ಕೂಡ ಒಬ್ಬರು ಎರಡು ಕಾಲಿ ಇಟ್ಟಿದ್ದೇವೆ, ಅದು ಏನ್ ಮಾಡ್ಬೇಕೋ ಮಾಡ್ತೇವೆ. ಯಾವಾಗ ಮಾಡ್ತೀರಿ ಅದು? ಮಾಡ್ರಿ ಮಾಡ್ರಿ. ದಲಿತರಿಗೆ ಮುಸ್ಲಿಮರು ಕೊಡ್ತೀರಾ, ಅಲ್ಪಸಂಖ್ಯಾತರಿಗೆ ಕೊಡ್ತೀರಾ? ಈಗ ಮಾಡ್ತಾರೆ. ಈಗ ನೋಡಿ ಸರ್, ಈಗ ಬಿಜೆಪಿ ಅವ್ರಿಗೆ, ಬಿಜೆಪಿ ಅವರು ಒಬ್ಬ ಮುಸಲ್ಮಾನರಿಗೂ ಟಿಕೆಟ್ ಕೊಟ್ಟಿಲ್ಲ ಅವರು. ನಾವು ಕೊಡಲ್ಲ, ಯಾರಿಗೂ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಲಿಂಗಾಯತ್ರಿ ಇಷ್ಟು ದೊಡ್ಡವರು ಇದ್ದಾರೆ, ಒಬ್ಬರವ್ರು ಲಿಂಗಾಯತ್ರಿ ಮಂತ್ರಿ ಮಾಡಿದ್ರು ಅವರು? ನಾವು ಜಾತ್ಯತೀತರಲ್ಲ. ಆಯ್ತು ಬಿಡಿ, ಈಗ ನಾನು ರಮಣಾಚಾರ್ಯ ಮಾಡಿಲ್ಲ. ಈಗ ದೇವೇಗೌಡರು ಕೆಲವು ಪಾರ್ಟಿಗಳು ಹೆಂಗಿರ್ತಾವ ಅಂದ್ರೆ, ಅವ್ರಿಗೆ ಬಿಜೆಪಿ ನೋಡಿ, ಬಿಜೆಪಿ ಕಾಂಗ್ರೆಸ್ ಸಮಾನ ಶತ್ರುಗಳು, ಆಮೇಲೆ ಕ್ರೈಸಿಸ್ ಬಂದಾಗ ಸಮಾನ ಮಿತ್ರರು. ಹಾಗೆ ದೇವೇಗೌಡರು ನೀವು ಸಮಯ ಬಂದ ಸಂದರ್ಭ ಬಂದ್ರೆ ಮಿತ್ರ ಅಂತ ಪರಿಭಾವಿಸ್ತೀರಾ? ಇಲ್ಲ, ಅವ್ರೀಗ ಈಗಂತೂ ಸದ್ಯಕ್ಕೆ ಮಿತ್ರರಲ್ಲ, ಭಾರಿ ಸೆಕ್ಯುಲರ್ ಅನ್ನೋ, ಈಗ ಸದ್ಯಕ್ಕೆ ನಿಮ್ ವಿರುದ್ಧವಾಗಿದ್ದಾರೆ, ಭಾರಿ ಸೆಕ್ಯುಲರ್ ಅನ್ನೋ ಹುಳ ಅವ್ರ ತಲೆಯಲ್ಲಿ ಇರೋದ್ರಿಂದ ಈಗ ಸದ್ಯಕ್ಕೆ ಏನು ಮಾಡಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಅವಾಗೂ ಪ್ರಾಕ್ಟಿಕಲ್ ಇದ್ರು, ಈಗಲೂ ನಾಳೆ ಅವ್ರು ಪ್ರಾಕ್ಟಿಕಲ್ ಆದ್ರು ಅಂದ್ರೆ ಅದ್ ಏನಾಗ್ಬೇಕೋ ಅದಾಗತ್ತೆ. ಆದ್ರೆ ಇಲ್ಲಿ ನಡೀತಿರುವಂತ ಮೂವ್ಸ್ ಹೆಂಗಿವೆ ಅಂದ್ರೆ, ಚೆಸ್ ಮೂವ್ಗಳು. ದೇವೇಗೌಡರು ಬೆಂಗಳೂರು ಉತ್ತರಕ್ಕೆ ನಿಲ್ತೇವೆ ಅಂದ ಕೂಡ್ಲೇನೆ ಕಾಂಗ್ರೆಸ್ ರೇವಣ್ಣ, ಕಾಂಗ್ರೆಸ್ನ ಮಾಗಡಿ ರೇವಣ್ಣ ಅವ್ರು ಬಂದ್ಬಿಟ್ಟು ನಾನ್ ನಿಲ್ತಾನೆ ಅಂತ ಮೊದ್ಲೇ ಕ್ಲೇಮ್ ಮಾಡ್ಕೊಂಡು ಜಮಖಾನೆ ಹಾಸಿದ್ರಲ್ಲಿ ಹಾಸ್ಕೊಂಡು ಕೂತ್ರು. ನಾನೇನಿಲ್ಲ, ತಪ್ಪಲ್ಲ ಅಂದ್ರೆ ಎಲ್ಲೆಲ್ಲೂ ಇವ್ರ ಹೊಂದಾಣಿಕೆ ಆಗಲ್ಲ ಅನ್ನೋದಕ್ಕೆ ನೀವ್ ಒಂದ್ ಸೀಟ್ ಹೇಳಿದ್ರೆ ಇನ್ನೊಂದ್ ಸೀಟ್ ಬಿಟ್ಬಿಡ್ತೀವಿ ತ್ರಿಪಲ್, ಅದ್ರ ವಿರೋಧ ಮಾಡಿ ಕಾನೂನು ತಂದಿದ್ದಾರೆ. ರಾಜಕೀಯ ಎರಡನೇದು, ಇವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕೇ ಇಲ್ಲ ಅಂತ ಹೇಳಿದ್ರು. ಸ್ಟ್ರಾಟಜಿಕ್ ಆಗಿ ಈಗ ಒಂದೇ ಒಂದ್ ಹೆಸರು ಹೇಳಿದ್ರು,
ಯಾರು ದೇವೇಗೌಡರು ಬಂದು ಈಗ ಬೆಂಗಳೂರು ಉತ್ತರದಲ್ಲಿ ನಿಲ್ತಾರೆ ಒಂದು ಸ್ಟ್ರಾಟಜಿ ಸರ್ ಮಾಡಿದ ತಕ್ಷಣ ಪಾಪ ಸದಾನಂದ ಗೌಡರಲ್ಲಿ ಹೋಗ್ತಾರೆ ಅವ್ರ ಟೆನ್ಷನ್ ಅದು ನಮ್ಮ ಬಗ್ಗೆ ಬಿಟ್ಟು ಬರ್ತಾರೆ ಈಗ ರೇವಣ್ಣ ಮಾತಾಡಲ್ಲ ಹೆಚ್ ಎಂ ರೇವಣ್ಣ ಮಾತಾಡಿದ ಹಾಕ್ಲಾ ಹೆಚ್ ಎಂ ರೇವಣ್ಣ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಲೋಕಸಭಾ ಕ್ಷೇತ್ರ ಏನಿದೆ ಉತ್ತರ ಅಲ್ಲಿ 5 ಜನ ಕಾಂಗ್ರೆಸ್ ಗೆದ್ದಿದ್ದೀವಿ ರೇವಣ್ಣ ಮಾತಾಡಿ ಕೇಳಿಸ್ಕೊಳ್ಳಿ ಮಾಗಡಿ ಈಗ ಬೇರೆ ಪಕ್ಷದಿಂದ ಬೇರೆಯವ್ರಿಗೆ ಕೊಟ್ಟಾಯ್ತು ಹೆಬ್ಬಾಳ ತಪ್ಪಿತು ಇದಕ್ಕೆ ಚನ್ನಪಟ್ಟಣಕ್ಕೆ ನಿಲ್ಲಿಸಿದ್ರು ನನ್ನ ಪ್ರಯತ್ನ ನಾನು ಹೇಳಿದ್ದೇನೆ ಅದು ಸರಿ ತಪ್ಪು ಅನ್ನೋದನ್ನ ಅಥವಾ ನನಗೆ ಕೊಡಬೇಕು ಬೇಡ ಅನ್ನೋದನ್ನ ನಮ್ಮ ಹೈಕಮಾಂಡ್ ಇದೆ ನನ್ನ ಇಚ್ಛೆಯನ್ನು ತಿಳಿಸೋದಕ್ಕೆ ನನಗೂ ಸ್ವಾತಂತ್ರ್ಯ ಇದೆಯಲ್ಲ ಅಲ್ಲೇ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ 5 ಜನ ಎಮ್ ಎಲ್ ಎ ಇದ್ದೇವೆ ನಾನು 12 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇದೇ ಕ್ಷೇತ್ರದಲ್ಲಿ ಪೂರ್ಣವಾಗಿ ಕೆಲಸ ಮಾಡಿದ್ದೇನೆ ಹೆಬ್ಬಾಳು ಮಾಗಡಿ ಅರ್ಧ ಭಾಗಲೂ ಸೇರುತ್ತೆ ನನಗಿನ್ನ ಉತ್ತಮವಾದಂಥ ಅಭ್ಯರ್ಥಿ ಸಿಕ್ಕಿದ್ರೆ ನಮ್ಮ ಪಕ್ಷದಲ್ಲಿ ಮಾಡಲಿ ಹೊಂದಾಣಿಕೆ ವಿಷಯ ಬಂದಾಗ ಅದನ್ನು ಹೈಕಮಾಂಡಿಗೆ ಬಿಡ್ತೀವಿ ಆದರೆ ಕ್ಯಾಂಡಿಡೇಟ್ ನಾನು ಆಗೋದ್ರಲ್ಲಿ ನನ್ನ ಅನಿಸಿಕೆ ಹೇಳೋದ್ರಲ್ಲಿ ನನ್ನ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಬಿಜೆಪಿ ಕಾಂಗ್ರೆಸ್ ಸಾಂಕೇತಿಕ ಬೈಟ್ ಕೊನೆಗೆ ಏನ್ ಹೇಳ್ತಾರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನು ಬಿಟ್ಟು ಕೊಡಬಾರದು ಅಂತ ಅದು ಬಹಳ ಒಂದು 5-6 ನಿಮಿಷ ಆದ್ಮೇಲೆ ನೋಡಿ ಅವ್ರು ಕೇಳಿದಷ್ಟು ಸ್ಪಷ್ಟವಾಗಿ ಹೇಳಿದ್ರು ನೋಡಿ ಇಲ್ಲಂತ ಹೇಳಿಲ್ಲ ಮೈತ್ರಿ ಧರ್ಮದಲ್ಲಿ ಹೈಕಮಾಂಡ್ ಏನ್ ಇತ್ಯರ್ಥ ಮಾಡುತ್ತೆ ಆ ಇತ್ಯರ್ಥ ಏನಿದ್ರು ನಮ್ಮೆಲ್ಲರ ಮೇಲೆ ಬದ್ದ ಅಂತ ಅವ್ರು ಹೇಳ್ತಾರೆ ಅದು ಸತ್ಯ ತಾನೆ ಅಲ್ಲ ನನ್ನ ಪ್ರಶ್ನೆ ಇರೋದು ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಜೆಡಿಎಸ್ಗೆ ಕೇಳಿದ್ರೆ ಜೆಡಿಎಸ್ ಕೇಳಿದ್ರೆ ಅದು ಬಿಟ್ಟು ಕೊಡ್ತೀರಾ ನಾವು ಅಷ್ಟೇ ಇವತ್ತಿನ ದಿನಕ್ಕೆ ಪ್ರಸ್ತುತನೇ ಅಲ್ಲ ಯಾಕಂದ್ರೆ ಕೂತಾಗ ಯಾವ್ಯಾವ ಚರ್ಚೆ ಯಾವ್ಯಾವ ಜಿಲ್ಲೆ ಯಾವ್ಯಾವ ರೀತಿ ಯಾರು ಗೆಲ್ಲೋರು ಇದಾರೆ ಯಾವ್ದು ಸ್ಟ್ರಾಟಜಿ ನಾವು ಇವ್ರನ್ನ ಸೋಲಿಸ್ಬೇಕು ಅಂದಾಗ ನಮ್ಮ ರಣತಂತ್ರ ಬೇರೆ ಆಗ್ತವೆ ಹೇಳಕ್ಕಾಗಲ್ಲ ಅವತ್ತು ಕ್ಯಾಂಡಿಡೇಟ್ ವಿಷಯ ಬದಲಾಯಿಸ್ತಾರೆ ರಣತಂತ್ರ ನಡಿಬೇಕಾದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಬಿಫಾರ್ಮ್ ಗಳು ಚೇಂಜ್ ಆಗ್ತವೆ ಇದೇನ್ ಹೊಸದೇನಲ್ಲ ಆದ್ರೆ ಇಲ್ಲಿ ಕೂತು ನಾನು ಇವತ್ತೇ ಇದೇ ಕ್ಷೇತ್ರ ಹಿಂಗೆ ಅಂತ ಹೇಳಕ್ ಆಗದೇ ಇಲ್ಲ ಆಗಲ್ಲ ಅದು ಸಮನ್ವಯ ಸಮಿತಿ ಇದೆ ಹೈಕಮಾಂಡ್ ಇದೆ ನೀವ್ ಹೇಳ್ತಾರೆ ಹೇಳ್ತಾರೆ 12 ಸೀಟ್ ಅಂದ್ರೆ ಕರ್ನಾಟಕ ಅಲ್ಲ ಅಂತ ಅವ್ರು ಹೇಳ್ತಾರೆ ಡಾಕ್ಟರ್ ರಮಣಾಚಾರ್ಯ ಜೆಡಿಎಸ್ ತಮಿಳ್ನಾಡಲ್ಲಿ ಇಟ್ಟು ಕ್ಯಾಂಡಿಡೇಟ್ ಹಾಕ್ಬೋದು ಕೇರಳದಲ್ಲಿ ಹಾಕುತ್ತೆ ತೆಲಂಗಾಣದಲ್ಲಿ ಹಾಕುತ್ತೆ ಮಹಾರಾಷ್ಟ್ರದಲ್ಲಿ ಹಾಕುತ್ತೆ ಅಲ್ಲಿ 12 ಸೀಟ್ ಹಂಗೆ ಹೇಳ್ತಾರೆ ಅವ್ರು ಕರ್ನಾಟಕದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ದೇವೇಗೌಡರು ಸುರೇಶ್ ಕರ್ನಾಟಕದಲ್ಲಿ 12 ದೇಶಾದ್ಯಂತ 12 ಸೀಟ್ಗಳನ್ನ ಕೇಳ್ತಾರೆ ಕರ್ನಾಟಕದಲ್ಲಿ ಸುರೇಶ್ ಹೆಗಡೆಯವರೇ ಇಲ್ಲಿ ನಾನು ಜೆಡಿಎಸ್ ವಿಚಾರ ಮಾತಾಡುವಾಗ ಕುಮಾರಸ್ವಾಮಿಗಿಂತ ರೇವಣ್ಣ ಅವರು ಮಾತಾಡಿದ್ರೆ ಅದು ತುಂಬಾ ಒಳಗೆ ಹರ್ಟ್ ಇಂದ ಅಂದ್ರೆ ಒಳಗಡೆಯಿಂದ ಡಾಕ್ಟರ್ ಮನಸ್ಸಿನ ಅವ್ರು ದೇವೇಗೌಡರ ಮನಸ್ಸಿಂದ ಮಾತಾಡ್ತಾರೆ ಅಂತ ರೇವಣ್ಣ ಮಾತ್ರ ದೇವೇಗೌಡರ ಮನಸ್ಸು ಕುಮಾರಸ್ವಾಮಿ ಮಾತಾಡೋದು ಇಂಡಿಪೆಂಡೆಂಟ್ ಅದು ಅವ್ರು ಇಂಡಿಪೆಂಡೆಂಟ್ ನಿಲುವು ಇದೆ ಮೊದಲಿಂದಲೂ ಕೂಡ ಸಂಚು ಮಾಡಿದ್ರೆ ಕಾಂಗ್ರೆಸ್ಗೆ ಏಟು ತಿನ್ನುತ್ತೆ ಅನ್ನೋ ಒಂದು ಶಬ್ದ ಇದೆಲ್ಲ ಅವ್ರು ಮಂತ್ರಿಯಾಗಿ ಹೇಳಿದ್ರೆ ಅಂತ ನನಗೇನು ಅನಿಸ್ತಾ ಇಲ್ಲ ಅವ್ರ ಮೂಲಕನೇ ಈಗ ಫೆಬ್ರವರಿ 8 ನಾನು ಬಜೆಟ್ ಮಂಡಿಸ್ತೀನಿ ನಮ್ಮ ರೇವಣ್ಣ ಅವರು ಆ ಮುಹೂರ್ತ ನೋಡಿ ಹೇಳಿದ್ರೆ ತಮಾಷೆಗೆ ಹೇಳಿದ್ರು ಕುಮಾರಸ್ವಾಮಿ ಹೇಳಿದ್ರು ಕೂಡ ರೇವಣ್ಣ ಅವರು JDSನಲ್ಲಿ ಈಸ್ ಅ ಡಿಸಿಷನ್ ಮೇಕಿಂಗ್ ಒಳಗೆ ಬೇರೆ ಥರದ್ದು ಅವರು ಶಾಸಕ ನಾಯಕ ಅಲ್ಲದೇ ಇದ್ರು ಕೂಡ ಕೆಲವು ತೀರ್ಮಾನಗಳನ್ನು ಅವ್ರ ಮೂಲಕನೇ ಆಗುತ್ತೆ ಹಾಗಾಗಿ ರೇವಣ್ಣ ಅವರು ಕೆಲವು ವಿಚಾರದಲ್ಲಿ ಕೈ ಹಾಕಬೇಡಿ ಅಂತ ಸಲಹೆ ಕೊಟ್ಟದ್ದು ದೇಶ ಕೊಟ್ಟರು ಅವ್ರು ಯಾರು ಅಂತ ನನಗೆ ಹೇಳಿದ್ರು ಇವೆಲ್ಲ ಎಲ್ಲ ಹೋಗ್ತಂದ್ರೆ ಅನ್ನ ಬೆಂದಿದೆ ಅಂತ ಸಂಪೂರ್ಣವಾಗಿ ಕೈ ಹಾಕ್ಬೇಕಾಗಿಲ್ಲ ಒಂದು ಅಗಳು 2 ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಒಂದು ಕಡೆ ಈ ಮಾತುಗಳನ್ನ ಕೇಳಿಸ್ಕೊತಾದ್ರೆ ನೀವು ಒಬ್ಬರ ಮೇಲೊಬ್ಬರು ಏನಾದರೂ ಅಂದರೆ ವಾರ್ ಮಾಡೋ ಮೂಲಕ ಸೆಟ್ರೇಟ್ ಮಾಡ್ಕೊಳ್ಳೋ ಪ್ರಯತ್ನ ಲೋಕಸಭಾ ಸೀಟ್ಗೆ ಇಲ್ಲ ಪ್ರಶ್ನೆ ಅದು ಬರ್ತಾನೆ ಇಲ್ಲ ಅಥವಾ ಹೆಚ್ಚು ಕಮ್ಮಿ ಅದನ್ನ ಬಿಟ್ಟು ಹೋಗಿ ರೆಡಿ ಅನ್ನೋ ಥರ ಇದೇನಾಗ್ತಾ ಇದೆ ಗೊತ್ತಾ ನೀವು ಅಕ್ಕಿಲಿ ಕಲ್ಲು ಹುಡುಕ್ರಿ ಅಂದ್ರೆ ಕಲ್ಲಲ್ಲಿ ಅಕ್ಕಿ ಹುಡ್ಕೋಕ್ ಇಲ್ಲ ಇಲ್ಲ ಅಕ್ಕಿ ಬೆಂದಿದೆ ಅಂತ ಕಲ್ಲು ಅದು ನೀವು ಹುಡ್ತಾರೆ ಈಗ ಈಗ ನೀವು ನಿಮ್ಗೆ ಡೌಟ್ ಬಂದಿರೋದಲ್ಲ ಅಲ್ಲ ನೀವು ಒಬ್ಬರ ಮೇಲೊಬ್ಬರು ಅಪನಂಬಿಕೆ ಶುರು ಆಗಿರೋದು ನಿಮ್ ಮೇಲೆ ಈಗ ನಿಮ್ ಶಾಸಕರು ನಂಬ್ತಾ ಇಲ್ಲ ಅಂತ ರೇವಣ್ಣ ಹೇಳ್ತಾರೆ ನಿಮ್ ಮೇಲೆ ಶುರು ಆಗಿರೋದೀಗ ನಾನು ಹೇಳ್ತಿರೋದು ಎಲ್ಲಾ ರೀತಿ ತೊಂದರೆಗಳು ಸಣ್ಣ ಪುಟ್ಟ ಬಂದೇ ಬರ್ತವೆ ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ನಾವು ಎಲೆಕ್ಷನ್ ಸಣ್ಣ ಪುಟ್ಟ ಯಾಕೆ ದೊಡ್ಡದಕ್ಕೆ ತಾನೆ ಮದುವೆ ಆಗಿರೋದು ಸಣ್ಣದಕ್ಕೆ ಯಾಕೆ ಕೇಳಿಸ ಒಂದು ಉಂಗುರ ಹಾಕಿಲ್ಲ ನನ್ಗೆ ಒಳ್ಳೆ ಸೀರೆ ಕೊಟ್ಟಿಲ್ಲ ನನಗೆ ಅವರು ವಾಚ್ ತಂದು ಕೊಟ್ಟಿಲ್ಲ ಗಿಫ್ಟ್ ಕೊಟ್ಟಿಲ್ಲ ಅದಕ್ಕೆ ಯಾಕೆ ತಲೆ ಕೇಳಿಸ್ಕೊಂಡು ದಿನನಿತ್ಯ ನಡ್ಕೊಂಡು ಹೋಗ್ತದೆ ಇಲ್ಲಿ ತನಕ ಕರೆಕ್ಟ್ ಆಗಿ ನಡ್ಕೊಂಡು ಬಂದಿದ್ದಿಲ್ಲ ನಡೆದಿತ್ತು ಒಬ್ಬರ ಮೇಲೆ ಒಬ್ಬರು ಹೇಳಿಕೆ ಕೊಡಕ್ ಬರ್ತಾರೆ ಕಾಂಗ್ರೆಸ್ ಅವರು ಸವಾರಿ ಮಾಡ್ತಾ ಇದಾರೆ ಪುಟ್ಟಗೋಸಿ ಮಂತ್ರಿ ಸ್ಥಾನ ಬಿಟ್ಟು ಹೋಗ್ತೀನಿ ಸಿದ್ದರಾಮಯ್ಯ ಅವರು ಕಂಟ್ರೋಲ್ ಮಾಡ್ತಾರೆ ಅಂತ ಯಾಕೆ ಹೇಳಿಕೆ ಶುರು ಆಯ್ತು ಮೊದಲಿನ ಏನು ಕಂಟ್ರೋಲ್ ಇರ್ಲಿಲ್ವಾ ಮಾತಾಡೋ ಅವಶ್ಯಕತೆ ಕೊಡಿ
ಏನಾಗ್ತಾ ಇದೆ, ಎಲ್ಲೋ ನೀವು ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಇವತ್ತು ನಾಳೆ ಜನಗಳಿಗೆ ಹೇಳಿ ಹೇಳಿ ಈಗ ಹುಡ್ಕಕ್ಕೇನು ಸಿಕ್ತಿಲ್ಲ. ಕೊನೆ ಏನು ಹೇಳ್ತಾ ಇದ್ದೀರಾ, ನಿಮ್ಮ ನಿಮ್ಮಲ್ಲೇ ಸರಿ ಇಲ್ಲ, ಏನು ಆಗೋಗ್ತಾ ಇದೆ, ಸರಿ ಇದೆಯಲ್ವ, ಸರಿ ಇದೆಯಲ್ಲ, ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಅದೇ ಹೇಳ್ತಾ ಇದೆಯಲ್ಲ, ಸರ್ಕಾರ ಪರ್ಫಾರ್ಮ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಪ್ರಾಕ್ಸಿ ಹೈಕಮಾಂಡ್ ಆಗಿದ್ದಾರೆ, ಸಂಚು ಮಾಡ್ತಾ ಹೋದ್ರೆ ತಪ್ಪು. ನೀವು ಅದಕ್ಕೆ ಸ್ವತಂತ್ರ ಕಾರ್ಯನಿರ್ವಹಣೆಗೆ ಕಾಂಗ್ರೆಸ್ ಬಿಡ್ತಾ ಇಲ್ಲ ಅಂತ ದೇವೇಗೌಡರು ಗಳಗಳ ಅಂತ ಹತ್ತಿದ್ದಾರೆ ನಿನ್ನೆ. ಇದರಿಂದಾಗಿ ಇದ್ರ ಹಿಂದಿನಿಂದ ಸಿದ್ದರಾಮಯ್ಯನವರಂತಾರೆ ನನ್ನ ಕಾರ್ಯಕ್ರಮಗಳನ್ನು ಒಂದಿಷ್ಟು ಇಂಪ್ಲಿಮೆಂಟ್ ಮಾಡ್ರಿ, ಆಮೇಲೆ ಎಲ್ಲ ಸಾಲ ಮನ್ನಾ ನೋಡೋಣ. ಈ ಸರ್ಕಾರ ಉಳಿಯೋದು ಕಾಂಗ್ರೆಸ್ಗಾಗ್ಲಿ ಸಿದ್ದರಾಮಯ್ಯನವ್ರಿಗಾಗ್ಲಿ ಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಮತ್ತು ದಳ ಸರ್ಕಾರದಲ್ಲಿ ದಳದ ವಿರೋಧಿ ಪಕ್ಷ ಯಾರು ಅಂದ್ರೆ ಕಾಂಗ್ರೆಸ್. ದಳದ ವಿರೋಧಿ ಪಕ್ಷದ ನಾಯಕರು ಅವಶ್ಯಕತೆ ಬೀಳಿಲ್ಲ, ನಮ್ಮ ಅವಶ್ಯಕತೆ ಬೀಳದೇನೆ. ಸಿದ್ದರಾಮಯ್ಯನವರು ವಿರೋಧಿ ಪಕ್ಷದ ನಾಯಕದ ಸ್ಥಾನದಲ್ಲೂ ಇದ್ದಾರೆ, ಸೂಪರ್ ಸಿಎಂ ಸ್ಥಾನದಲ್ಲೂ ಇದ್ದಾರೆ. ಎರಡನ್ನೂ ಮ್ಯಾನೇಜ್ ಮಾಡಿ ಜನತಾದಳ ಪಾರ್ಟಿಯನ್ನ ಹಣ್ಣು 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 ಮಾಡಿ ಬಿಡ್ತಾ ಇದಾರೆ ಸರ್ಕಾರ. ಗುರುರಾಜ ನಿಜವಾದ ಮೂರು ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಜೆ ಡಿ ಎಸ್ ನಮ್ಮದ್ದೆ ಏನು ಇಲ್ಲ ರೀ, ನಿಮ್ಗೆ ಅದು ಮುಗಿತು, ಇದು ಹಿಡ್ಕೊಂಡಿದೆ ಅಂತೇಳಿ ಇದು ಹಿಡ್ಕೊಂಡಿವಿ. ಆದ್ರೆ ನೀವು ಒಬ್ಬರ ಮೇಲೆ ಒಬ್ರು ಯಾಕೆ ಮೈ ಮೇಲೆ ಬೀಳ್ತಾ ಇದ್ರಿ? ಸೊ ಹಾಗಿದ್ರೆ ಸಣ್ಣ ಸಣ್ಣ ವಿಚಾರಗಳಿಗೆ ಇಷ್ಟೊಂದು ಯಾಕೆ ವಾರ್ನ್ ಮಾಡ್ಕೊಳ್ತಾ ಇದ್ರಿ? ಹಾಗಾದ್ರೆ ಲೋಕಸಭೆವರೆಗೂ ಮಾತ್ರ ಗಟ್ಟಿಯಾಗಿರುತ್ತೆ ನಿಮ್ಮ ಸಂಬಂಧ. ಹೇಳ್ತಾ ಚರ್ಚೆ ಮುಗಿಸ್ತಾನೆ. ಜಾಲ ನಮ್ಮದು ಬಲ ನಿಮ್ಮದು.